कुतः प्रविश्य मम वाचमिमां प्रसुप्तां सञ्जीवयद्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं हयग्रीव हयग्रीव हयग्रीवेति ग्रीव, यो वदेत् तस्य निःसरते वाणी जह्नुकन्या बुद्धिर्बलं यशो धैर्यं निर्भयत्वमरोगता अजाड्यं वाक्पटुत्वञ्च हनूमस्मरणाद्भवेत् तपो घाकरानहं वादिराजगुरून् वन्दे हयग्रीवदयाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ॐ नारायणं सुरगुरुं जगदेकनाथं ಭಕ್ತ್ರಿಯ ಸಕಲಲೋಕನಮಸ್ಕೃತಂತ್ರೈಗುಣ್ಯವರ್ಜಿತಮ ವಿಭುಮಧ್ಯಮೀಶಂ ವಂದೇ ಭವ್ನಮರಾುರಸಿಂದ್ಯಂ ನಾರಾಯಣ ನಮಸ್ಕೃತ್ಯ ನರಂಚ ನರೋತ್ತಮಂ ದೇವೀ ಸರಸ್ವತೀ ವ್ಯಾ ತಯ ಮುದೀರಗೆ ಶ್ರೀಗುರುಭ್ಯೋ ನಮಃ ಮಹಾಭಾರತದಲ್ಲಿ ವಿಧುರ ಧೃತರಷ್ಟ್ರನಿಗೆ ಬಹಳ ಸುಂದರವಾದ ಉಪದೇಶಗಳನ್ನು ನೀಡಿದ ಅದೇ ಸಂದೇಶ ನೀತಿ ಮಾತುಗಳನ್ನು ನೀಡಿದ ಆನಂತರ ಹೆಚ್ಚುವರಿ ನೀತಿ ಮಾತುಗಳನ್ನು ತಿಳಿಸ್ಲಿಕ್ಕೋಸ್ಕರ ಸನಸ್ಸು ಜಾತನನ್ನು ಕರೆದಿದ್ದಾರೆ ಆ ಸನಸ್ಸುಜಾತರು ಧೃತರಾಷ್ಟ್ರನಿಗೆ ಬಹಳ ಪ್ರಮುಖವಾದ ವಿಷಯದ ಬಗ್ಗೆ ತಾವು ತಿಳಿಸ್ಕೊಂಡು ಹೋಗ್ತಾ ಇದ್ದಾರೆ ಅದೇ ಮೃತ್ಯು ಸಾವಿನ ಬಗ್ಗೆ ಸಾವು ಅನ್ನುವಂಥದ್ದು ಇದೆಯೋ ಇಲ್ಲವೋ ಅಂತ ಪ್ರಶ್ನೆಯನ್ನು ಕೇಳಿದಾಗ ಸನಸ್ಸು ಜಾತರು ತಾವು ಸ್ಪಷ್ಟವಾಗಿ ತಿಳಿಸಿದರು ಕೆಲವರು ಜ್ಞಾನಿಗಳ ಪ್ರಕಾರ ಸಾವು ಅನ್ನುವುದಿದೆ ಆದರೆ ಆ ಸಾವನ್ನು ಮೆಟ್ಟಿ ನಿಲ್ಲಬಹುದು ಅಂತ ಇನ್ನು ಕೆಲವರ ಪ್ರಕಾರ ಸಾವು ಅನ್ನುವುದೇ ಇಲ್ಲ ವಾಸ್ತವಿಕವಾಗಿ ಸಾವು ಅನ್ನುವುದೇ ಇಲ್ಲ ಹೇಳಿದ್ರೆ ಈ ಮನುಷ್ಯನೇ ಬೇಕು ಅಂತ ತಾನು ಸಾವನ್ನು ತಂದುಕೊಳ್ತಾ ಇದ್ದಾನೆ ಸಾವು ಅನ್ನುವುದು ಪ್ರತ್ಯೇಕವಾಗಿಲ್ಲ ಹೇಗೆ ಹೇಳಿದ್ರೆ ಅದಕ್ಕೂ ಕೇಳಿದ್ರು ಒಬ್ಬ ವ್ಯಕ್ತಿ ಮೃತ್ಯುವನ್ನು ಹೊಂದಲಿಕ್ಕೆ ಸಾಯಲಿಕ್ಕೆ ಕಾರಣ ಏನು ಅಂತೇಳಿದರೆ ಮೊದಲನೇದಾಗಿ ಮೋಹ ತಪ್ಪು ತಿಳುವಳಿಕೆ ಎರಡನೆಯದೇನು ಅಂತ ಹೇಳಿದ್ರೆ ತಾವಿಲ್ಲಿ ತಪ್ಪು ಕರ್ಮವನ್ನು ಮಾಡುವಂಥದ್ದು ಪಾಪಕರ್ಮವನ್ನು ಮಾಡುವಂಥದ್ದು ಇದು ಸಾವಿಗೆ ಕಾರಣ ಅಂತ ಅದರ ಬಗ್ಗೆ ಮನುಷ್ಯ ಯಾವ ರೀತಿ ತಪ್ಪು ದಾರಿಯನ್ನು ಹಿಡಿತಾನೆ ಇದನ್ನೆಲ್ಲ ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಂಡು ತಿಳಿಸ್ಕೊಂಡು ಬರ್ತಾ ಇದ್ದಾರೆ ಸನಸ್ಸುಜಾತರು ಅದರಲ್ಲಿ ಹೇಳ್ತಾರೆ ತದ್ವೈ ಮಹಾಮೋಹನಿಂದ್ರಿಯಾಣಂ ಮಿಥ್ಯಾರ್ಥ ಯೋಗೇಶ್ಯ ಗತಿರ್ಹಿ ನಿತ್ಯ ಮಿಥ್ಯಾರ್ಥ ಯೋಗಾಭಿಹತಾಂತರಾತ್ಮ ಸ್ಮರನ್ ಉಪಾಸ್ತಿ ವಿಷಯ ಅನುಸಮಂತ ಅಂತ ಹೇಳ್ತಾನೆ ವಾಸ್ತವಿಕವಾಗಿ ಮನುಷ್ಯನಿಗೆ ಇಲ್ಲಿ ಹೊರಗಿನ ವಿಷಯ ಪದಾರ್ಥಗಳು ಅಂತೇಳಿದರೆ ಯಾವುದನ್ನು ನೋಡ್ತಾನೆ ಯಾವುದನ್ನು ಕೇಳ್ತಾನೆ ಮುಟ್ಟುತ್ತಾನೆ ಮೂಸುತ್ತಾನೆ ತಿಂತಾನೆ ಇವುಗಳಲ್ಲೆಲ್ಲ ಮಾಡ್ತಾನೆ ಹೌದು ನೋಡುವುದು ತಪ್ಪಲ್ಲ ಕೇಳುವುದು ತಪ್ಪಲ್ಲ ಮುಟ್ಟುವುದು ಮೂಸುವುದು ಯಾವುದು ತಪ್ಪಲ್ಲ ಯಾಕಂದರೆ ಇಂದ್ರಿಯಗಳಿರುವುದೇ ಅದಕ್ಕೋಸ್ಕರ ಆದರೆ ಇವನಿಗೆ ಬರೀ ಮುಟ್ಟುವುದು ಮುಸುವುದು ಮಾತ್ರ ಅಲ್ಲ ಮತ್ತು ಅದರಲ್ಲಿ ಒಂದು ಅಟ್ಯಾಚ್ಮೆಂಟ್ ಬರ್ತದೆ ನಾನು ಇದನ್ನೇ ನೋಡಬೇಕು ಇದನ್ನು ನನಗೆ ನೋಡಲೇಬೇಕು ಇದನ್ನು ನೋಡಿದ್ರೆ ಆಗುವುದಿಲ್ಲ ನನಗೆ ಅಯ್ಯೋ ಇದನ್ನು ನಾನು ಕೇಳಲೇಬೇಕು ಇದನ್ನು ಕೇಳಿದ್ರೆ ಆಗೋದಿಲ್ಲ ನನಗೆ ನೋಡಿ ಈ ರೀತಿ ಯಾವುದೋ ಒಂದು ನೋಡುವ ವಸ್ತುವಿಗೆ ಅಂಟುಕೊಂಡ ಯಾವುದೋ ಒಂದು ಕೇಳಬೇಕಾದ ವಸ್ತುವಿಗೆ ಅಂಟುಕೊಂಡ ಇದೇನು ಅಂತ ಹೇಳಿದರೆ ಇದೇ ಕಷ್ಟ ವಾಸ್ತವಿಕವಾಗಿ ನೋಡುವುದು ಕಷ್ಟ ಅಲ್ಲ ಮತ್ತು ನೋಡಲೇಬೇಕು ಅಂತ ಒಂದಕ್ಕೆ ಅಂಟ್ಕೊಳ್ಳೋದು ಕಷ್ಟ ಈ ರೀತಿ ಆಗ್ತದೆ ಇದಕ್ಕೆ ಏನು ಅಂತ ಹೇಳಿದರೆ ಮಹಾಮೋಹನಂ ಇದೇ ಇಂದ್ರಿಯಗಳಿಗೆ ಇರುವಂತಹ ದೊಡ್ಡ ಮೋಹ ಅಂತ ಹೇಳ್ತಾರೆ ಮೋಹ ಅಂದರೆ ಇದೆ ಏನಂದರೆ ಯಾವುದೋ ಒಂದಕ್ಕೆ ಅಂಟ್ಕೊಂಡು ಕೂತ್ಕೊಳ್ಳೋದು ಅಂಟ್ಕೊಂಡು ಕೂತ್ಕೊಂಡು ಏನು ಹೇಳಿದರೆ ಇದೇ ಒಳ್ಳೆಯದು ಅಂತ ತಿಳ್ಕೊಳ್ಳೋದು ಯಾವುದನ್ನ ನೋಡ್ತಾನೆ ನೋಡಲೇಬೇಕು ಅದನ್ನು ಯಾಕಂದರೆ ನೋಡಿದರೆ ತುಂಬ ಒಳ್ಳೆಯದು ಅದನ್ನು ಉದಾಹರಣೆಗೆ ಮೊಬೈಲ್ ಮೊಬೈಲಲ್ಲಿ ಯಾವುದೋ ಬ್ಯಾಡಾಗಿದ್ದು ವಿಷಯಗಳಿರ್ತದೆ ಅದನ್ನು ನೋಡಲೇಬೇಕು ನಾನು ಯಾಕಂದರೆ ನೋಡುವುದರಿಂದಾಗಿ ಖುಷಿಯಾಗತ್ತೆ ವಾಸ್ತವಿಕವಾಗಿ ನೋಡುವುದರಿಂದ ಖುಷಿಯಾಗುವುದಿಲ್ಲ ಮನಸ್ಸಿಗೆ ಮತ್ತೇನೆಂದರೆ ಮನಸ್ಸಿಗೆ ಇನ್ನಷ್ಟು ಹಾಳಾಗತ್ತೆ ಆದರೆ ಇವನು ಅದನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ ಎಷ್ಟು ಹೇಳಿದ ಅರ್ಥ ಮಾಡಿಕೊಳ್ಳುವುದಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಮೋಹಕ್ಕೊಳಗಾಗಿದ್ದಾನೆ ತಪ್ಪು ತಿಳುವಳಿಕೆಗೊಳಗಾಗಿದ್ದಾನೆ ಇದೇ ನನಗೆ ಒಳ್ಳೆಯದ್ದು ಅಂತ ತಿಳ್ಕೊಂಡಿದ್ದಾನೆ ಕೆಟ್ಟದ್ದನ್ನು ಒಳ್ಳೆಯದು ಅಂತ ತಿಳ್ಕೊಂಡಿದ್ದಾನೆ ಪ್ರತಿಯೊಂದು ಅಷ್ಟೇ ತಿನ್ಬೇಡ ಅದನ್ನು ತಿನ್ಬೇಡ ನಿನಗೆ ಒಳ್ಳೆಯದಲ್ಲ ಅದನ್ನೇ ತಿಂತೇನೆ ನಾನು ಯಾವುದನ್ನು ತಿನ್ಬೇಡ ಅಂತ ಹೇಳಿದ್ರೆ ಅದನ್ನೇ ತಿಂದೆ ಯಾಕಂದರೆ ಅದನ್ನು ತಿಂದರೆ ನನಗೆ ಖುಷಿಯಾಗತ್ತೆ ನಾಳೆಗೆ ರುಚಿಯಾಗತ್ತೆ ಅಲ್ಲಪ್ಪ ನಾಳೆ ರೋಗ ಬರುತ್ತೆ ನೀನು ಹಾಳಾಗಿ ಹೋಗ್ತೀಯಾ ಇಲ್ಲವೇ ಇಲ್ಲ ಕೇಳೋದೇ ಇಲ್ಲ ಕಾರಣ ಏನು ಅಂತ ಹೇಳಿದರೆ ಅವನು ಮೋಹಕ್ಕೊಳಗಾಗಿದ್ದಾನೆ ಈ ಇಂದ್ರಿಯಗಳ ಸಹವಾಸದಿಂದಾಗಿ ಮೋಹಕ್ಕೊಳಗಾಗಿದ್ದಾನೆ ಆ ವ್ಯಕ್ತಿ ಮಿಥ್ಯಾರ್ಥ ಯೋಗ್ಯಸ್ಯ ಗತಿರ್ಹಿ ನಿತ್ಯ ಹಾಂ ಅದರಿಂದ ಏನಾಯಿತು ಅಂತ ಹೇಳಿದರೆ ಅವನಿಗೆ ಆ ಪದಾರ್ಥಗಳ ಸಂಬಂಧ ಏನಾಯಿತು ಸಹವಾಸ ಅದು ವ್ಯರ್ಥ ಅದು ಪ್ರಯೋಜನ ಇಲ್ಲದೆ ಇರುವಂಥದ್ದು ವ್ಯರ್ಥವಾದದ್ದು ಉದಾಹರಣೆಗೆ ಬೆಳಗಿಂದ ಸಂಜೆಯ ತನಕ ನಾನು ಮೊಬೈಲ್ನಲ್ಲಿ ನೋಡಿದೆ 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 ಏನು ಒಳ್ಳೆಯ ವಿಷಯ ಅಲ್ಲ ಮತ್ತು ಯಾವುದು ಬೇಡ ಆಗಿದೆ ಸಿನಿಮಾಗಳು ನಾಲ್ಕು ಸಿನಿಮಾ ನೋಡಿದೆ ಬೆಳಗಿನಿಂದ ಸಂಜೆಯ ತನಕ ನಾಲ್ಕು ಸಿನಿಮಾ ನೋಡಿದೆ ಆ ಮೊಬೈಲ್ನಲ್ಲಿ ಅಥವಾ ಟಿ ವಿಯಲ್ಲಿ ಮುಂತಾದವುಗಳಲ್ಲಿ ಹೌದು ಇಷ್ಟು ನೋಡಿದ್ರಲ್ವ ಇದರಿಂದ ಉಪಯೋಗ ಆಯಿತು ಏನಾದರೂ ಉಪಯೋಗ ಆಯಿತಾ ಹಾಂ ಮನೋರಂಜನೆ ಆಯ್ತು ರೀ ಒಳ್ಳೆ ಎಂಟರ್ಟೈನ್ಮೆಂಟ್ ಮನೋರಂಜನೆ ಮನರಂಜನೆ ಅಂತ ಹೇಳಿದರೆ ಏನು ಮನಸ್ಸು ಉಲ್ಲಾಸಗೊಳ್ಬೇಕು ಮನಸ್ಸು ಖುಷಿಯಾಗಬೇಕು ಹೌದು ನೀವು ನಾಲ್ಕು ಸಿನಿಮಾ ನೋಡಿದ ಮೇಲೆ ಮನಸ್ಸು ಖುಷಿಯಾಗಿರ್ತದ ಇಲ್ಲ ಮತ್ತೇನು ಅಂತ ಹೇಳಿದರೆ ಮನಸ್ಸಿಗೆ ಸುಸ್ತಾಗಿರ್ತದೆ ಸಾಕಾಗಿರ್ತದೆ ಮತ್ತೇನೆಂದರೆ ಹೋಗಿ ಮಲ್ಕೊಳ್ತೀರಿ ನಾವು ನಾಲ್ಕು ಸಿನಿಮಾ ನೋಡ್ತೇವೆ ಆಮೇಲೆ ಹೋಗಿ ಮಲ್ಕೊಳ್ತೇವೆ ಯಾಕೆ ಮಲ್ಕೊಳ್ತೇವೆ ಹೇಳಿದ್ರೆ ಅಯ್ಯೋ ಸುಸ್ತಾಗ್ತಾ ಇದೆ ಕಣ್ಣಿಗೆಲ್ಲ ಇದೆ ಈ ರೀತಿ ಅಥವಾ ಏನು ಆ ಸಿನಿಮಾಗಳಲ್ಲಿ ಇರುವಂತಹ ಕೆಲವೊಂದು ದೃಶ್ಯಗಳು ಯಾವುದೋ ಕೆಟ್ಟ ದೃಶ್ಯಗಳು ಅದೇ ಮನಸ್ಸಿನಲ್ಲಿ ಕುರಿತಾ ಇರ್ತದೆ ಅದೇ ಮನಸ್ಸಿನಲ್ಲಿ ತಿರುಗುತ್ತಾ ಇರ್ತದೆ ಈ ರೀತಿ ನಿಜವಾಗಿ ಯಾವ ಮನೋರಂಜನೆ ಆಗುತ್ತದೆ ಅಂತ ನಾವು ಕೂತು ಅದರಲ್ಲಿ ಮನರಂಜನೆಗಿಂತ ಹೆಚ್ಚಾದದ್ದು ಏನಂತ ಹೇಳಿದ್ರೆ ಮನಸ್ಸಿಗೆ ಹಿಂಸೆಯೇ ಗೊತ್ತಾಗಲೇ ಇಲ್ಲ ನಮಗೆ ಆದರೆ ಅದರಲ್ಲೇ ಸಿಕ್ಕಾಕೊಂಡು ಬೆಳಗಿಂದ ಸಂಜೆ ತನಕ ನೋಡಿದವು ಏನೂ ಉಪಯೋಗ ಆಗಲಿಲ್ಲ ಮನಸ್ಸಿಗೆ ಖುಷಿಯೂ ಆಗಲಿಲ್ಲ ಅಥವಾ ಜೀವನದಲ್ಲಿ ಏನು ಸಾಧನೆಯೂ ಆಗಲಿಲ್ಲ ಮತ್ತೇನಂದರೆ ಟೈಮ್ ವೇಸ್ಟ್ ನೋಡಿ ಇದೇ ರೀತಿ ಹೀಗೆ ಒಂದ ಇದಿಲ್ಲ ಬಾಯಿ ಮಾತಾಡ್ಕೊಂಡು ಕೂತಾ ಹರಟೆ ಬೆಳಗಿಂದ ಸಂಜೆ ತನಕ ಹರಟೆ ಹೊಡೆದದ್ದೇ ಹೊಡೆದದ್ದು ಹರಟೆ ಹೊಡೆದದ್ದೇ ಹೊಡೆದದು ಏನು ಪ್ರಯೋಜನ ಆಯಿತು ಅಷ್ಟು ಹರಟೆಯ ಮಾತುಗಳನ್ನಾಡಿ ಏನು ಉಪಯೋಗ ಬಂತು ವ್ಯರ್ಥ ಅಲ್ವಾ ಈ ರೀತಿ ವ್ಯರ್ಥವಾದ ಚಟುವಟಿಕೆಗಳಲ್ಲಿ ತೊಡಗುತ್ತಾನೆ ಇದಕ್ಕೇನು ಕಾರಣ ಅಂತೇಳಿದರೆ ಇದೇ ಖುಷಿ ಅಂತ ತಿಳ್ಕೊಂಡಿರುವುದು ಇದೇ ಜೀವನ ಅಂತ ತಿಳ್ಕೊಂಡಿರುವಂಥದ್ದು ಇವಾಗ ಹರಟೆ ಹೊಡ್ಕೊಂಡು ಕೂತ್ಕೊಳ್ಳೋದೇ ಜೀವನ ಅಂತ ಕೆಲವರು ತಿಳ್ಕೊಂಡಿರ್ತಾರೆ ಜೀವನದ ದುಃಖ ಹರಟೆ ಮಾತಾಡ್ತಾ ಇರುವುದೇ ಜೀವನ ಅಂತ ಇನ್ನು ಕೆಲವರೇನು ಅಂತೇಳಿದರೆ ಈ ರೀತಿ ಏನೋ ನೋಡಬಾರದು ನೋಡ್ಕೊಂಡಿರುವುದೇ ಜೀವನ ಇನ್ನು ಅಂತ ಅಂತೇಳಿದರೆ ಏನೇನು ಸಿಗ್ತದೋ ಎಲ್ಲ ತಿನ್ನುವುದೇ ಜೀವನ ನೋಡಿ ವಾಸ್ತವಿಕವಾಗಿ ನೀವು ಬೆಳಗಿಂದ ತಂದೆ ತನಕ ತಿನ್ನಿ ತಿಂದು 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 ಅದನ್ನು ತಿಂದೆ ಇದನ್ನು ತಿಂದೆ ಸಿಕ್ಕಿದ್ದನ್ನೆಲ್ಲ ತಿಂದೆ ಅದರಿಂದ ಏನಾದರೂ ಖುಷಿ ಆಯಿತಾ ಇಲ್ಲ ಆ ಕ್ಷಣದಲ್ಲಿ ನಾಲಿಗೆಗೊಂದು ಅಷ್ಟೇ ಒಂದೇ ಕ್ಷಣ ಹೇಳಿದ್ರೆ ನಾಲಿಗೆಯಿಂದ ಗಂಟ್ಲಿಗೆ ಇಳಿಯುವ ತನಕ ಆಮೇಲಿಲ್ಲ ನಿಜವಾಗ್ಲೂ ಇದೆಲ್ಲ ಏನು ನೋಡಿ ಅದಕ್ಕೋಸ್ಕರ ಮಿಥ್ಯಾಭಿಯೋಗ ವ್ಯರ್ಥವಾದಂತಹ ಸಂಬಂಧಗಳು ಇವೆಲ್ಲವೂ ಕೂಡ ಅಂದರೆ ವ್ಯರ್ಥವಾದ ಕೆಲಸ ಇದ್ದೇವೆ ಇದರ ಫಲ ಏನು ಇದೆಲ್ಲ ಯಾವುದು ನೋಡಿ ನಾವು ವ್ಯರ್ಥ ಕೆಲಸ ಮಾಡ್ತಾ ಇರ್ಬೋದು ಆದರೆ ಆ ಕೆಲಸದಿಂದ ಉಂಟಾಗುವ ಪರಿಣಾಮ ವ್ಯರ್ಥ ಅಲ್ಲ ಅದು ಅದೇನು ಮಾಡುತ್ತೆ ಅಂದರೆ ಗತಿರಿಹಿ ನಿತ್ಯ ಅದಕ್ಕೇನು ಅಂತ ಹೇಳಿದರೆ ಮತ್ತೆ ಹುಡ್ತಾನೆ ಬರ್ತಾನೆ ಇಲ್ಲಿ ಕಷ್ಟ ಅನುಭವಿಸ್ತಾನೆ ಸುಖ ಅನುಭವಿಸ್ತಾನೆ ಮತ್ತೆ ಹುಡ್ತಾನೆ ಸಾಯ್ತಾನೆ ಈ ಹುಟ್ಟು ಸಾವುಗಳ ಸಂಕಲೆಯಲ್ಲಿ ಸಿಕ್ಕಿಕೊಳ್ಳಿಕ್ಕೆ ಕಾರಣ ಏನು ಅಂತೇಳಿದರೆ ಇದೆ ಸುಮ್ಮನೆ ವ್ಯರ್ಥವಾಗಿ ಇಲ್ಲಿ ಕಾಲ ಕಳೀತಾ ಇರುವಂಥದ್ದು ವ್ಯರ್ಥವಾಗಿ ಇವನಿಗೇನು ಅಂತೇಳಿದರೆ ಇಂದ್ರಿಯಗಳಿಂದ ಅದೂ ಬೇಕು ಇದು ಬೇಕು ಅಯ್ಯೋ ಅದಿಲ್ಲದಿದ್ರೆ ಆಗೋದೇ ಇಲ್ಲ ನನಗೆ ಇದು ಆಗೋದೇ ಇಲ್ಲ ಅದು ಬೇಕೇ ಬೇಕು ಇದು ಬೇಕೇ ಬೇಕು ಈ ರೀತಿ ಅಂಟಿಸ್ಕೊಂಡು ಕೂತಿರುವಂಥದ್ದು ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ ಮಿಥ್ಯಾರ್ಥ ಯೋಗಾಭಿಗತಾಂತರಾತ್ಮ ಹೀಗೆ ವ್ಯರ್ಥವಾದ ಸಂಬಂಧದಿಂದ ಮುಖ್ಯವಾದ ಎಫೆಕ್ಟ್ ಏನು ಅಂತ ಬಹಳ ಸುಂದರವಾಗಿ ಸನಸ್ಸು ಜಾತರು ಹೇಳ್ತಾರೆ ಮನಸ್ಸು ಮನಸ್ಸು ಹೊಡೆಯಲ್ಪಡ್ತದೆ ನಮ್ಮ ಮನಸ್ಸು ಹೋಗುತ್ತೆ ಅಲ್ಲ ಮನಸ್ಸು ಹಾಳಾಗಿದೆ ಅಂತ ಹ್ಯಾಗ್ರಿಗೆ ಗೊತ್ತಾಗುತ್ತೆ ಅಂತ ಹೇಳಿದರೆ ಒಂದು ಐದು ನಿಮಿಷ ಮನಸ್ಸನ್ನು ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಬರೋಲ್ಲ ಒಂದು ಕಡೆ ನಾವು ಮನಸ್ಸನ್ನು ಏಕಾಗ್ರವಾಗಿ ಒಂದು ಐದು ನಿಮಿಷ ನಿಲ್ಲಿಸಲಿಕ್ಕೆ ಬರೋಲ್ಲ ಅಷ್ಟು ಮಾತ್ರ ಅಲ್ಲ ಆ ಮನಸ್ಸಿನಲ್ಲಿ ಟೆನ್ಷನ್ ಅಥವಾ ಡಿಪ್ರೆಷನ್ ಅಥವಾ ನೆಗೆಟಿವ್ ಥಾಟ್ಸ್ ತಪ್ಪು ತಿಳುವಳಿಕೆಗಳು ಇವೆಲ್ಲ ಬರ್ತಾ ಇದೆ ಇದು ಮನಸ್ಸು ಹಾಳಾಗಿರುವುದರ ಸಂಕೇತ ಒಬ್ಬ ವ್ಯಕ್ತಿಯ ಮನಸ್ಸು ಹಾಳಾಗಿದೆ ಕೊಳೆತು ಹೋಗಿದೆ ಅನ್ನುವುದರ ಸಂಕೇತ ಅದು ಹೌದು ಈ ರೀತಿ ಆಗಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ ವ್ಯರ್ಥವಾಗಿ ನಾವು ಕಾಲ ಕಳೀತಾ ಇರೋದು ವ್ಯರ್ಥವಾಗಿ ಕಾಲ ಕಳಿತಾ ಇರೋದು ಅಂತ ಹೇಳಿದ್ರೆ ಏನು ಅಂದರೆ ಇಂದ್ರಿಯಗಳಿಂದ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದೇವೆ ನೋಡ್ತಾ ಇದ್ದೇವೆ ಕೇಳ್ತಾ ಇದ್ದೇವೆ ಮುಟ್ತಾ ಇದ್ದೇವೆ ಮುಸ್ತಾ ಇದ್ದೇವೆ ಎಲ್ಲ ಮಾಡ್ತಾ ಇದ್ದೇವೆ ಆದರೆ ಯಾವುದರಿಂದ ಏನೂ ಪ್ರಯೋಜನ ಇಲ್ಲ ಪ್ರಯೋಜನ ಇಲ್ಲದ ಕೆಲಸವನ್ನು ಮಾಡ್ತಾ ಇದ್ದೇವೆ ನಾವು ಕಣ್ಣಿನಿಂದ ಬೆಳಗಿಂದ ತನಕ ನೋಡಿದ್ದು 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 ಏನೂ ಪ್ರಯೋಜನ ಇಲ್ಲ ಕಿವಿಯಿಂದ ಬೆಳಗಿಂದ ಸಂಜೆ ತನಕ ಕೇಳಿ 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 ಏನೂ ಪ್ರಯೋಜನ ಇಲ್ಲ ಆದರೆ ಆದದ್ದೇನು ಹೇಳಿದ್ರೆ ಇನ್ನೂ ಅಂಟುಕೊಂಡು ಅದಕ್ಕೆ ಹೆಚ್ಚಾಯಿತು ಅಂದರೆ ಇವತ್ತು ತಾನು ಬೆಳಗಿಂದ ಸಂಜೆಯ ತನಕ ನಾಲ್ಕು ಸಿನಿಮಾ ನೋಡಿದ ಅಂತ ತಿಳ್ಕೊಳ್ಳಿ ಮೊಬೈಲಲ್ಲಿ ಅಥವಾ ಬೇರೆ ಯಾವುದರಲ್ಲೂ ಅದರಿಂದ ಆಸೆ ಹೋಯ್ತಾ ಮತ್ತು ನಾಳೆ ಬೆಳಗ್ಗೆ ಆದ ಕೂಡಲೇ ಓ ಇವತ್ತು ನೋಡೋಣ ಅಂತಲೇ ಕಾಣಿಸ್ತದೆ ಮನುಷ್ಯನಿಗೆ ಓ ಇವತ್ತು ನೋಡೋಣ ಅದನ್ನೇ ನೋಡೋಣ ನಾಳೆ ಓಹ್ ನೆನ್ನೆ ನೋಡ ಇವತ್ತು ನೋಡೋಣ ಇದು ಹೋಗಲ್ಲ ಅದಕ್ಕೇನಾಗತ್ತೆ ಅಂತ ಹೇಳಿದ್ರೆ ಅವನು ಅದರಲ್ಲಿ ಅಂಟ್ಕೊಂಡು ಬಿಡ್ತಾನೆ ವ್ಯರ್ಥವಾದದ್ರಲ್ಲಿ ಅಂಟ್ಕೊಳ್ತಾನೆ ಇಷ್ಟು ಸಿನಿಮಾ ನೋಡಿಯೂ ಪ್ರಯೋಜನ ಇಲ್ಲ ಅಥವಾ ಇಷ್ಟು ಏನೋ ಆಗಿದ್ದ ಹರಟೆ ಮಾತಾಡಿಯೂ ಪ್ರಯೋಜನ ಇಲ್ಲ ಅಥವಾ ಸಿಕ್ಕಿದ್ದನ್ನೆಲ್ಲ ತಿಂದು ಪ್ರಯೋಜನ ಇಲ್ಲ ಏನೂ ಉಪಯೋಗ ಇಲ್ಲ ಆದರೆ ಒಂದಂತೂ ಆಯಿತು ಮನಸ್ಸಂತೂ ಹಾಳಾಯಿತು ಮನಸ್ಸು ಫ್ರೆಶ್ ಆಗಿದ್ದದ್ದು ಹಾಳಾಗೋಯ್ತು ಮಾತಾಡಿ 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 ಕೇಳಿ ಕೇಳಿ ಅದರಿಂದ ಏನಾಗುತ್ತೆ ಅಂದರೆ ಸ್ಮರಣೆ ವಿಷಯ ಅನುಸಮಂತಾತ್ ಮನಸ್ಸಿಗೆ ಬೇರೆ ಏನೂ ಕೆಲಸ ಇಲ್ಲ ಮತ್ತೇನುಂದರೆ ಇದನ್ನೇ ತಾನು ಯೋಚನೆ ಮಾಡ್ತಾ ಇರೋದು ಬೇಡ ಆಗಿದ್ದಿದ್ದೆ ಅಂದರೆ ಇವನು ಏನು ಹಾಳು ಹರಟೆಗಳನ್ನು ಕೇಳಿದ ಬೆಳಿಂದ ಬೆಳಗಿಂದ ಸಂಜೆ ತನಕ ಹಾಳು ಹರಟೆಯನ್ನು ಕೇಳ್ತಾ ಕೇಳ್ತಾ ಕೂತ ಹರಟೆ ಹರಟೆ ಮುಗೀತು ಹರಟೆ ಮುಗಿ ಮನೆಗೆ ಬಂದ ಮನೆಗೆ ಬಂದ ಮೇಲೂ ಮನಸ್ಸು ಯೋಚನೆ ಮಾಡೋದೇನು ಏನು ಹರಟಿದ್ದಾನಲ್ಲಿ ಹರಟೆ ಮಾತಾಡಿದ್ದಾನೆ ಅದರ ಬಗ್ಗೆ ಯೋಚನೆ ಮಾಡುತ್ತಾನೆ ಅದನ್ನೇ ಯೋಚನೆ ಮಾಡ್ತದೆ ಅದನ್ನೇ ಯೋಚನೆ ಮಾಡ್ತದೆ ಬೇರೆ ವಿಷಯ ಇಲ್ಲ ಮನಸ್ಸಿಗೆ ಅಥವಾ ಇವನೇನೋ ಬೇಡ ಹಿಡಿದು ನೋಡಿದಾನಲ್ವಾ ಅದರ ಬಗ್ಗೆನೇ ಯೋಚನೆ ಮಾಡ್ತದೆ ಬೇರೆ ಏನಿಲ್ಲ ಹಾಂ ಹೌದು ಯೋಚನೆ ಮಾಡಿದ್ರಿಂದ ಏನಾಯಿತು ಅಂತ ಹೇಳಿದರೆ ಈ ರೀತಿ ಯೋಚನೆ ಮಾಡುವುದರಿಂದಾಗಿ ಮನುಷ್ಯ ಹಾಳಾಗ್ತಾನೆ ಯಾಕಂದರೆ ಆ ಮನಸ್ಸಿಗೆ ಯೋಚನೆ ಮಾಡಿ ಮಾಡಿ ನಾಳೆ ಇನ್ನೂ ಬೇಕು ಇನ್ನೂ ಬೇಕು ಅದೇ ಬೇಕು ಈ ರೀತಿಯಾಗಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹೌದು ಇದರಿಂದ ಏನಾಯ್ತು ರೀ ಹಾಳಾಗೋಗಲಿ ಆ ಕಡೆ ಮನಸ್ಸು ಅದರಿಂದ ಏನಾಯಿತು ಅಂದರೆ ಅಭಿದ್ಯಾ ವೈ ಪ್ರಥಮ ಘಂತಿ ಚೈನಂ ಕಾಮಕ್ರೋಧೋ ಗೃಹ್ಯ ಚೈನಂ ಚ ಪಶ್ಚಾತ್ ಏತಾನ್ ಬಾಲಾನ್ ಮೃತ್ಯವೇ ಪ್ರಾಪಯಂತಿ ಧೀರಾಸ್ತು ಧೈರ್ಯೇಣ ತರಂತಿ ಮೃತ್ಯು ಏನಾಗುತ್ತೆ ಮನುಷ್ಯ ಹೋಗಲಿ ಬಿಡಿ ಹಾಳಾಗೋಗಲಿ ಇಂದ್ರಿಯಗಳೆಲ್ಲ ಅಂದರೆ ಅದರಿಂದಾಗಿಯೇ ಸಾಯ್ತಾನೆ ಮನುಷ್ಯ ಸಾವನ್ನ ಪಡೀಲಿಕ್ಕೆ ಕಾರಣ ಇದು ಹಿಂದೆ ಹೇಳಿದರು ಮೋಹ ಮೋಹದಿಂದ ಸಾಯುವುದು ಅಂದರೆ ಹೀಗೆ ವ್ಯರ್ಥವಾಗಿ ಕಾಲ ಕಳೀತಾ ಇರೋದು ಓ ಇದು ನನಗೆ ಬಹಳ ಇಷ್ಟ ಇದೇ ಬೇಕಾಗಿರೋದು ಈ ರೀತಿ ತಿಳಿಸಿ ಇವಾಗ ಹೇಳ್ತಾರೆ ವಾಸ್ತವಿಕವಾಗಿ ಮನುಷ್ಯನನ್ನು ಕೊಲ್ಲುವಂತಹ ಮೊದಲನೆಯ ಶತ್ರು ಯಾರು ಅಂತ ಹೇಳಿದರೆ ಅಥವಾ ಮೊದಲನೆಯ ಆಯುಧ ಯಾವುದು ಅಂತ ಹೇಳಿದರೆ ಇನ್ಯಾಲು ಇಲ್ಲ ಅಭಿಧ್ಯ ಅಂತ ಹೇಳ್ತಾರೆ ವಾಸ್ತವಿಕವಾಗಿ ಅಭಿದ್ಯ ಅಂತೇಳಿದರೆ ಕೆಟ್ಟ ವಿಷಯಗಳನ್ನು ಚಿಂತನೆ ಮಾಡು ಕೆಟ್ಟ ವಿಷಯಗಳ ಬಗ್ಗೆ ಯೋಚನೆ ಮಾಡ್ತಾ ಕೂತಿರುವಂಥದ್ದು ಇದು ಅಭಿದ್ಯ ಇದು ಮೊದಲನೆಯ ಸಾವು ಅಂತ ಹೇಳ್ತಾರೆ ಮನುಷ್ಯನಿಗೆ ಅಂತ ಹೇಳಿದರೆ ಕೆಟ್ಟ ವಿಷಯಗಳನ್ನು ಯೋಚನೆ ಮಾಡುವುದು ಅಂತೇಳಿದರೆ ಯಾವುದು ದುಷ್ಟವಾದ ವಿಷಯಗಳಿದೆಯೋ ಅದನ್ನು ಅಂದರೆ ಅಶ್ಲೀಲವಾದ ವಿಷಯಗಳನ್ನು ಯೋಚನೆ ಮಾಡೋದು ಅಥವಾ ಕೆಟ್ಟ ವಿಷಯಗಳನ್ನು ಅಥವಾ ನೆಗೆಟಿವ್ ಆಗಿ ಯೋಚನೆ ಮಾಡೋದು ಇವೆಲ್ಲವೂ ಮನುಷ್ಯನ ಮೃತ್ಯುವಿಗೆ ಕಾರಣ ಆಗತ್ತೆ ಅಂದರೆ ಸನಸ್ಸು ಜಾತರು ಬಹಳ ಸ್ಪಷ್ಟ ಹೇಳ್ತಾ ಇರೋದು ಒಬ್ಬ ವ್ಯಕ್ತಿ ಸಾಯಲಿಕ್ಕೆ ರೋಗ ರುಜಿನಗಳು ಕಾರಣ ಅನ್ನುವಂಥದ್ದು ಸೆಕೆಂಡರಿ ಪ್ರಾಥಮಿಕ ಕಾರಣ ಏನಂತ ಹೇಳಿದ್ರೆ ಅವನ ಮನಸ್ಸು ಸರಿ ಇಲ್ಲದೆ ಇರೋದು ಇದು ಮೊದಲ ಕಾರಣ ಅಂದರೆ ನಮ್ಮ ಮನಸ್ಸಿಗೂ ನಮ್ಮ ಆರೋಗ್ಯಕ್ಕೂ ನಮ್ಮ ಆಯುಷ್ಯಕ್ಕೂ ನೇರ ಸಂಬಂಧ ಇದೆ ಅದಕ್ಕೋಸ್ಕರ ನಮ್ಮ ಮನಸ್ಸನ್ನೇ ಚೆನ್ನಾಗಿಟ್ಕೊಂಡ್ವಾ ಆರೋಗ್ಯವಂತವಾಗಿ ಬಾಳಲಿಕ್ಕೆ ಸಾಧ್ಯ ಉಂಟು ಇಲ್ವಾ ಮನಸ್ಸು ಹಾಳು ಮಾಡಿಕೊಂಡು ಸಾಯ್ಲಿಕ್ಕೆ ಸಾಧ್ಯ ಉಂಟು ಅದರಲ್ಲಿ ಹಾಳು ಮಾಡಿಕೊಳ್ಳುವುದರಲ್ಲಿ ಮೊದಲು ಯಾವುದು ಅಂತೇಳಿದರೆ ಅಭಿತ್ಯ ಅಂದರೆ ಕೆಟ್ಟ ವಿಷಯಗಳ ಬಗ್ಗೆ ಯೋಚನೆ ಮಾಡ್ತಾ ಕೂತಿರುವುದು ಯಾವುದು ಉಪಯೋಗ ಇಲ್ಲ ಅಂಥ ಕೆಟ್ಟ ವಿಷಯಗಳ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಂಡಿರುವಂಥದ್ದು ಇದು ಬಿಡಬೇಕು ಮೊದಲು ದುರ್ವಿಷಯಗಳ ಬಗ್ಗೆ ಕೆಟ್ಟ ವಿಷಯಗಳ ಬಗ್ಗೆ ಯೋಚನೆ ಮಾಡೋದು ಬಿಡಬೇಕಲ್ಲ ಯಾವುದ್ರಿ ಕೆಟ್ಟ ವಿಷಯ ಯಾವುದು ಒಳ್ಳೆಯ ವಿಷಯ ಯಾವುದು ಅಂತೇಳಿದರೆ ಯಾವುದು ನಮಗೆ ಟೆನ್ಷನನ್ನು ತಂದು ಕೊಡುತ್ತದೆ ಯಾವುದು ನಮಗೆ ಡಿಪ್ರೆಷನನ್ನು ತಂದು ಕೊಡುತ್ತದೆ ಯಾವುದು ನಮ್ಮ ಮನಸ್ಸಿನ ನೆಮ್ಮದಿಯನ್ನು ಹಾಳು ಮಾಡುತ್ತದೋ ಅವೆಲ್ಲ ಕೆಟ್ಟ ವಿಷಯಗಳೇ ಯಾವುದು ನಮಗೆ ನೆಮ್ಮದಿಯನ್ನು ತಂದು ಕೊಡುತ್ತದೆ ಕೆಟ್ಟ ಮಾರ್ಗದಲ್ಲಿದ್ದರೆ ಒಳ್ಳೆ ಮಾರ್ಗಕ್ಕೆ ತಂದಿಡುತ್ತದೆ ಅಂದರೆ ಟೆನ್ಷನ್ ಡಿಪ್ರೆಷನ್ ಇವುಗಳನ್ನೆಲ್ಲ ನಾಶ ಮಾಡುತ್ತದೆ ಅದು ಒಳ್ಳೆ ವಿಷಯ ಇಷ್ಟೇ ಒಳ್ಳೆ ವಿಷಯ ಕೆಟ್ಟ ವಿಷಯಗಳ ಲಕ್ಷಣ ಇಷ್ಟೇ ಅದು ಯಾವುದು ಏನೇನಿಲ್ಲ ದೇವರ ವಿಷಯ ನೋಡಿ ದೇವರ ಬಗ್ಗೆ ಕೇಳಿ ನಮ್ಮ ಟೆನ್ಷನ್ ನಾಶ ಆಗತ್ತೆ ಹೊರತು ಇಲ್ಲಿವರೆಗೆ ಯಾರು ದೇವರ ಬಗ್ಗೆ ಕೇಳಿ ನನಗೆ ಟೆನ್ಷನ್ ಶುರುವಾಯಿತು ಅಂತ ಇಲ್ಲ ಅಥವಾ ದೇವರ ಬಗ್ಗೆ ಕೇಳಿ ನನಗೆ ಡಿಪ್ರೆಷನ್ ಆಗ್ತಾಯಿದೆ ಅಂತ ಹೇಳಿದವ್ರು ಇಲ್ಲ ಮತ್ತು ಎಂತಹ ಈ ರೀತಿ ಮಾನಸಿಕ ಖಿನ್ನಗ ಖಿನ್ನತೆಗೆ ಒಳಗಾದವರು ಕೂಡ ಭಗವದ್ಗೀತೆ ಭಾಗವತ ಮಹಾಭಾರತ ಮುಂತಾದವುಗಳು ಕೇಳಿ ಅಪ್ಪ ತುಂಬ ರಿಲ್ಯಾಕ್ಸ್ ಆಯಿತು ನನಗೆ ತುಂಬ ಮನಸ್ಸಿನಲ್ಲಿ ಗೊಂದಲಗಳಿತ್ತು ಬೇಜಾರಿತ್ತು ಎಲ್ಲ ಪರಿಹಾರ ಆಯಿತು ನೋಡಿ ಈ ರೀತಿ ಹೇಳ್ತಾರೆ ಯಾಕಂದರೆ ದೇವರ ಬಗ್ಗೆ ಕೇಳುವುದರಿಂದಲೇ ಆ ರೀತಿ ಆಗ್ತದೆ ಅದಕ್ಕೆ ನಿಜವಾಗಿ ಒಳ್ಳೆ ವಿಷಯ ಯಾವುದು ಅಂದರೆ ದೇವರ ಬಗ್ಗೆ ಕೇಳುವಂಥದ್ದು ಇನ್ಯಾವುದಲ್ಲ ಆದರೆ ಅದು ಮಾಡುವುದಿಲ್ಲ ದೇವರ ಬಗ್ಗೆ ಕೇಳುವುದಿಲ್ಲ ದೇವ್ರ ಬಗ್ಗೆ ಹೇಳುವುದಿಲ್ಲ ದೇವ್ರ ಬಗ್ಗೆ ದೇವರ ನೋಡುವುದಿಲ್ಲ ಮತ್ತೇನೆಂದರೆ ಬೇಡಾಗಿದ್ದುದರ ಬಗ್ಗೆ ಕೇಳುವುದು ಬೇಗಡಾಗಿದ್ದಾನೆ ನೋಡುವಂಥದ್ದು ಇದು ಸಾವು ಮನುಷ್ಯನಿಗೆ ಅಂತ ಹೇಳ್ತಾ ಇದ್ದಾನೆ ಕಾಮಕ್ರೋಧೋ ಗೃಹ್ಯ ಚೈ ನಂಚ ಪಶ್ಚಾತ್ ಎರಡನೆಯ ಸಾವು ಯಾವುದು ಅದೇ ಕಾಮಕ್ರೋಧಗಳು ಒಳಗೆ ಇರುವ ಆಸೆ ಈ ಆಸೆ ಅನ್ನುವಂಥದ್ದು ಕೆಟ್ಟ ಆಸೆ ಇಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು ಕೆಟ್ಟ ಆಸೆ ಇದು ಇನ್ನೊಂದು ಸಾವು ಮನುಷ್ಯನಿಗೆ ಕೆಟ್ಟ ಆಸೆಯಿಂದಾಗಿ ಬರುವ ಕೋಪ ಅದು ಈ ಕಾಮ ಕ್ರೋಧ ಇದೆರಡನ್ನು ಒಟ್ಟಿಗೆ ಹೇಳ್ತಾರೆ ಯಾಕೆ ಹೇಳಿದರೆ ಕೋಪ ಅನ್ನುವಂಥದ್ದು ಸ್ವತಂತ್ರವಾಗಿ ಬರೋಲ್ಲ ಒಬ್ಬ ಮನುಷ್ಯನಿಗೆ ಕೋಪ ಬರ್ತಾ ಇದೆ ಅಂತೇಳಿದರೆ ಅದರಿಂದ ಅವನಿಗೆ ಆಸೆ ಇದ್ದೇ ಇದೆ ಅಂತ ಅರ್ಥ ಆಸೆ ಇದ್ದಾಗಲೇ ಕೋಪ ಬರುವುದು ಈ ಕೋಪ ಅಂತೂ ನಮ್ಮ ತುಂಬ ಆಯುಷ್ಯವನ್ನು ಕಳೀತದೆ ಸಾವಿನ ಬಳಿ ನಮ್ಮನ್ನು ಕರ್ಕೊಂಡು ಹೋಗ್ತದೆ ಕೋಪ ಅನ್ನುವಂಥದ್ದು ಅದರಿಂದಾಗಿಯೇ ಅಂದರೆ ನೋಡಿ ಇವೆಲ್ಲ ಏನು ಹೇಳಿದರೆ ಯಾರು ವೀಕ್ ಮೈಂಡೆಡ್ ಇದೆ ದುರ್ಬಲವಾದ ಮನಸ್ಸಿನ ಲಕ್ಷಣಗಳಿದೆಲ್ಲವೂ ಕೂಡ ಕೂಡಲೆ ಆಸೆಗೊಳಗಾಗುವುದು ಕೂಡಲೇ ಸಿಟ್ಟಿ ಒಳಗಾಗೋದು ಅಂದರೆ ಅಯ್ಯೋ ನನಗದು ಬೇಕು 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 ಇದ್ದಾಗಿದ್ದಾಗ ಶುರುವಾಗೋದು ಯಾಕಂದರೆ ಸಣ್ಣ ಮಕ್ಕಳು ಇರ್ತವೆ ನೋಡಿ ಆ ರೀತಿ ಸಣ್ಣ ಮಕ್ಕಳು ಅಂಗಡಿಗೆ ಹೋಗ್ತವೆ ಅಂಗಡಿಗೆ ಹೋದ ಕೂಡಲೇ ಯಾವುದೋ ಒಂದು ವಸ್ತು ನೋಡಿತು ನೋಡಿದ ಕೂಡಲೇ ಅಮ್ಮ ನಂಗದು ಬೇಕು ನಂಗದು ಬೇಕು ಅಂತ ಇಲ್ಲ ಪುಟ್ಟ ಇಲ್ಲ ನಾಳೆ ತೊಗೊಂಡು ಇಲ್ಲ ನನಗೆ ಬೇಕೇ ಬೇಕು ಇದು ಏನು ಕಾರಣ ಅಂದರೆ ಆ ಮಗುವಿನ ಮನಸ್ಸು ದುರ್ಬಲ ಆ ರೀತಿ ಅದಕ್ಕೆ ಬೇಕೇ ಬೇಕು ಬೇಕೇ ಬೇಕು ಹಠ ಹಿಡಿದು ಕೊಡುತ್ತದೆ ಇದು ಕಾಮ ಅದು ಇಳ್ದೇ ಇರಿದಾಗ ಇಲ್ಲ ಅಮ್ಮ ಕೊಡಿಸ್ಲೇ ಇಲ್ಲ ಏನು ಮಾಡಿದರೂ ಕೊಡಿಸ್ಲೇ ಇಲ್ಲ ಕೋಪ ಬರಲಿಕ್ಕೆ ಶುರುವಾಯಿತು ಮಗುವಿಗೆ ಅದನ್ನು ನೋಡಿ ಇದೆ ಕೋ ಕೋಪ ಹೀಗೆ ಮನುಷ್ಯ ಈ ಕಾಮ ಕ್ರೋಧಕ್ಕೆ ಒಳಗಾಗ್ತಾನೆ ಇದು ನಮ್ಮ ಆಯುಷ್ಯವನ್ನು ಕಳೀತದೆ ಇದು ನಮ್ಮನ್ನು ಸಾವಿನ ಬಳಿ ಕರ್ಕೊಂಡು ಹೋಗ್ತದೆ ನಾವು ಯೋಚನೆಯನ್ನು ಮಾಡ್ತಾ ಇಲ್ಲ ಅಂದರೆ ಮೊದಲನೆಯದ್ದಾಗಿ ಕೆಟ್ಟ ಚಿಂತನೆ ಇದು ಮನಸ್ಸಿಗೆ ಸಂಬಂಧಪಟ್ಟಾಗಿ ಕೆಟ್ಟ ಚಿಂತನೆಗಳು ಅದನ್ನು ಮಾಡಬಾರ್ದು ಎರಡನೆಯದ್ದು ಕೆಟ್ಟ ಆಸೆಗಳು ಕೆಟ್ಟ ಆಸೆ ಅದರಿಂದ ಬರುವ ಕೋಪ ಇದನ್ನು ಸಾವು ಅಂತ ಕರೀತಾರೆ ಏತಾನ್ ಬಾಲಾನ್ ಮೃತ್ಯವೇ ಪ್ರಾಪಯಂತಿ ಧೀರಾಸ್ತು ಧೈರ್ಯೇಣ ತರಂತಿ ಮೃತ್ಯು ಇವುಗಳು ಈ ಕೆಟ್ಟ ಚಿಂತನೆ ಕಾಮ ಕ್ರೋಧ ಮನುಷ್ಯನನ್ನು ಕರ್ಕೊಂಡು ಹೋಗ್ತಾ ಬಂತೆ ಸಾವಿನ ಬಳಿಗೆ ಯಾವ ಮನುಷ್ಯನನ್ನು ಬಾಲಾನ್ ಬಾಲಾನ್ ನೃತ್ಯವೇ ಪ್ರಾಪಯಂತಿ ಬಾಲಕರು ಅಂದರೆ ದಡ್ಡರು ದಡ್ಡರನ್ನು ಸಾವಿನ ಬಳಿಗೆ ಕರ್ಕೊಂಡು ಹೋಗ್ತದೆ ಧೀರ ಧೈರ್ಯೇಣ ತರಂತಿ ಮೃತ್ಯುಂ ಆದರೆ ಯಾರು ಜ್ಞಾನಿಗಳಿದ್ದಾರೆ ಅವರು ಸಾವನ್ನ ದಾಟ್ತಾರೆ ಇದರಿಂದ ಸನತ್ ಸುಜಾತರು ಒಂದು ಹೇಳ್ತಾರೆ ಯಾರ್ಯಾರು ಸಾಯ್ತಾರಿಲ್ಲಿ ಅವರೆಲ್ಲರೂ ದಡ್ಡರೆ ಸಾಯುವವರೆಲ್ಲರೂ ದಡ್ಡರೆ ಸಾವನ್ನು ಮೀರಿ ನಿಂತವರು ಮಾತ್ರ ಬುದ್ಧಿವಂತರು ಜ್ಞಾನಿಗಳು ಸ್ಪಷ್ಟ ಅದು ಇದಕ್ಕಿನ್ನೊಂದು ಎರಡೇ ಹೇಳಬೇಕು ಹೇಳಬೇಕಾಗೇ ಇಲ್ಲ ಕಾರಣ ಏನು ಅಂದರೆ ಸಾವನ್ನು ದಾಟುವುದು ಬಿಡುವುದು ನಮ್ಮ ಕೈಯಲ್ಲಿರು ನಮ್ಮ ಜೀವನವನ್ನು ನಾವು ಹೇಗೆ ನಿರೂಪಿಸಿಕೊಳ್ತೇವೆ ನಮ್ಮ ಜೀವನವನ್ನು ನಾವು ಹೇಗೆ ತೊಗೊಂಡು ಹೋಗ್ತೇವೆ ಅದಕ್ಕನುಗುಣವಾಗಿ ಸಾವು ಇದೆಯೋ ಇಲ್ಲವೋ ಅಂತ ನಿರ್ಧರಿಸಲ್ಪಡುತ್ತದೆ ಹಾಂ ಆದರೆ ನಮ್ಮ ಜೀವನವನ್ನು ನಾವು ಮೂಢತನದಲ್ಲಿ ಕಳೆದು ಬಿಡ್ತೇವೆ ದಡ್ಡರಾಗ ಕಳೆದು ಬಿಡ್ತೇವೆ ಅದಕ್ಕಾಗಿಯೇ ಸಾವಿಗೆ ಬಹಳ ಸುಲಭವಾಗಿ ಬಂದು ನಮ್ಮನ್ನು ಆಕ್ರಮಣ ಮಾಡಲಿಕ್ಕಾಗುತ್ತೆ ಆದರೆ ಜ್ಞಾನಿಗಳಿಗಾಗುವುದಿಲ್ಲ ಜ್ಞಾನಿಗಳ ಬಳಿ ಸಾವು ಬರುವುದಿಲ್ಲ ನಿಮ್ಗೆ ಆಶ್ಚರ್ಯ ಏನು ಅಂತ ಹೇಳಿದರೆ ನಾವಾದರೂ ನಮ್ಮ ಆರೋಗ್ಯದ ಬಗ್ಗೆ ಆಯುಷ್ಯದ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತೇವೆ ಅದಕ್ಕೋಸ್ಕರ ಇಲ್ಲ ಈ ಆಹಾರ ತಗೊಳ್ಬೇಕು ಆ ಆಹಾರ ತಗೊಳ್ಬೇಕು ಒಂದು ಹೊತ್ತು ಬಿಡುವುದಿಲ್ಲ ಒಂದು ಹೊತ್ತು ಹೊಟ್ಟೆಗೆ ಕಡಿಮೆ ಮಾಡುವುದಿಲ್ಲ ಕೊಡ್ತಾ ಕೊಡ್ತಾ ಇರ್ತೇವೆ ಅದು ಹೇಗಾದರೆ ವಿಟಮಿನ್ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಫೈಬರ್ಸ್ ಈ ರೀತಿ ಇವೆಲ್ಲ ಇರುವ ಆಹಾರಗಳು ಇದನ್ನೆಲ್ಲ ನೋಡಿ ನಾವು ಕೊಡ್ತಾ ಇರ್ತೇವೆ ಮತ್ತು ಪ್ರತಿಯೊಂದು ದೇಹಕ್ಕೆ ವ್ಯಾಯಾಮ ಅದು ಇದು ಉಳಿದದ್ದನ್ನೆಲ್ಲ ಮಾಡಿ ಏ ಇಲ್ಲ ಆರೋಗ್ಯವನ್ನು ಚೆನ್ನಾಗಿ ರಕ್ಷಣೆ ಮಾಡಬೇಕು ನಾವು ಬಹಳ ದಿನಗಳ ಕಾಲ ಬಾಳಬೇಕು ಈ ರೀತಿ ಎಲ್ಲ ಯೋಚನೆ ಮಾಡ್ತಾಯಿರ್ತೇವೆ ಬಂದರೆ ಅಷ್ಟು ಕಾಳಜಿ ವಹಿಸ್ತಾ ಇರ್ತೇವೆ ಹಾಗಿದ್ರೂ ಸಾಯ್ತೇವೆ ಆದರೆ ಸಾಯದ ಜ್ಞಾನಿಗಳು ಯಾರಿದ್ದಾರೆ ನೋಡಿ ಅವರು ಈ ರೀತಿ ಆಹಾರಕ್ಕೆ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ಅಯ್ಯೋ ಅದು ಬೇಕು ಇದು ಬೇಕು ಅಲ್ಲಿದ್ದರೆ ಆಗೋದಿಲ್ಲ ಇದಿಲ್ಲ ಎಲ್ಲೋ ಕಾಡುಗುಡ್ಡದಲ್ಲಿರ್ತಾರೋ ಅಲ್ಲಿ ಏನು ಸಿಗ್ತದಂತ ತಿಂತಾರೆ ಇಲ್ವ ಉಪವಾಸ ಇರ್ತಾರೆ ನೋಡಿ ಅಷ್ಟೇ ಉಪವಾಸ ಇರ್ತಾರೆ ಇಲ್ಲದ್ರೆ ಏನೋ ತಿನ್ಕೊಂಡಿರ್ತಾರೆ ಅವರು ಆದರೆ ಅವರು ಸಾಯೋಲ್ಲ ನಾವೆಲ್ಲ ಸತ್ತುಬಿಡ್ತೇವೆ ಏನೋ ಅಂತ ಇದ್ದದ್ದು ತಿಂದು 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 ಅಥವಾ ನಮ್ಮನ್ನು ಅಕ್ಷರ ರಕ್ಷಣೆ ಮಾಡ್ಕೊಳ್ತೇವೆ ನಾವು ಸಾಯ್ತೇವೆ ಅವರು ಯಾವ ಕಾಳಜಿ ಈ ದೇಹದ ಬಗ್ಗೆ ಕಾಳಜಿಯವಹಿಸ್ಲಿಕ್ಕೆ ಹೋಗೋಲ್ಲ ನೋಡಿ ಅದಕ್ಕೆ ಮಳೆ ಆಗಲಿ ಚಳಿ ಆಗಲಿ ಗಾಳಿಯಾಗಲಿ ಬಿಸಿಲಾಗಲಿ ತಲೆಬಿಸಿಯೇ ಬಿಸಿಯೇ ತಲೆ ಬಿಸಿಯೇ ಮಾಡಲಿಕ್ಕೆ ಹೋಗೋದಿಲ್ಲ ಅವರು ಒಂದೇ ರೀತಿ ಇರುತ್ತಾರೆ ಆಹಾರ ಸಿಕ್ಕಿದ್ರೆ ತಿಂದರು ಇಲ್ಲಿದ್ರೆ ಇಲ್ಲ ಉಪವಾಸ ಇರ್ತಾರೆ ಆದರೆ ಆಗೋಲ್ಲ ನೋಡಿ ಕಾರಣ ಏನು ಅವ್ರ ಬಳಿಗೆ ಯಾಕೆ ಸಾವು ಬರೋಲ್ಲ ಸಾಯಲಿ ಬೇಕಾದದೆಲ್ಲವೂ ಅವ್ರ ಹತ್ರ ಇದೆಯಲ್ವಾ ಆಹಾರ ಇಲ್ಲ ಸರಿಯಾಗಿ ನಿದ್ರೆ ಇಲ್ಲ ರೆಸ್ಟ್ ಇಲ್ಲ ದೇಹದಲ್ಲಿ ಬಲ ಇಲ್ಲ ಇದೆಲ್ಲ ನಮಗೆ ಕಾಣಿಸ್ತದೆ ಇಲ್ಲ ಅವರಲ್ಲಿ ಯಾವುದು ಸಾವು ನಮ್ಮ ಬಳಿಗೆ ಬರಲಿಕ್ಕೆ ಯಾವುದು ಬೇಕಾಗಿದೆಯೋ ಅದು ಮಾತ್ರ ಇಲ್ಲ ಅದೇನಂದರೆ ಕಾಮಕ್ರೋಧ ಕಾಮಕ್ರೋಧ ಇಲ್ಲ ಕೆಟ್ಟ ಚಿಂತನೆ ಇಲ್ಲ ಅದರಿಂದಾಗಿ ಅವರು ಸಾಯದೆ ಇದ್ದಳೆ ನಾವು ಇಷ್ಟೆಲ್ಲ ನೋಡಿಕೊಂಡು ಎಣಿಸಿಕೊಂಡು ಜಾಗೃತಿ ವಹಿಸಿಕೊಂಡು ಕಾಲ ಕಾಲಕ್ಕೆ ಹೋಗಿ ಟೆಸ್ಟ್ ಮಾಡಿಕೊಂಡು ನಮ್ಮ ದೇಹವನ್ನು ಎಲ್ಲ ಮಾಡಿಕೊಂಡು ಕಡೆಗೆ ಸಾಯ್ತೇವೆ ಕಾರಣ ಏನು ಅಂತೇಳಿದರೆ ಆ ಸಾವನ್ನು ದಾಡಲಿಕ್ಕೆ ಬೇಕಾದ ಆಸೆಯನ್ನು ಬಿಡುವುದಾಗಲಿ ಕೋಪ ಮಾಡದೇ ಇರುವುದಾಗಲಿ ಕೆಟ್ಟ ಯೋಚನೆಗಳನ್ನು ಮಾಡದೇ ಇರುವುದಾಗಲಿ ಅದಿಲ್ಲ ಆ ಕಾರಣದಿಂದ ಅಂದರೆ ಇವೆಲ್ಲ ಸೂಕ್ಷ್ಮಗಳು ಸಾಯದೆ ಇರಲಿಕ್ಕೆ ಬೇಕಾದ ಸೂಕ್ಷ್ಮಗಳು ಮಹಾಭಾರತ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ ಸಾವನ್ನು ದಾಟುವುದು ಈ ರೀತಿ ಇದೆ ಅಂಥೇಳಿ ಯೋಭಿಧ್ಯಾ ಪ್ರತ್ಯಭೀಕ್ಷಣ ನಿಹನ್ಯಾತ್ ಅನಾದರೆ ಪ್ರತಿಬುಧ್ಯಮನ ಸವೈ ಮೃತ್ಯು ನವೈರ್ಮೃತ್ಯುರ್ಮೃತ್ಯುರಿವಾತಿಭೂತಾನೇವ ವಿದ್ವಾನ್ ಯೋ ನಿಹಂತೀಹ ಕಾಮಾನ್ ಹೌದು ಹಾಗಿದ್ರೆ ಮನುಷ್ಯ ಸಾಯದ ಹಾಗೆ ಆಗಬೇಕು ಅಂತ ಹೇಳಿದರೆ ಕಾಮವನ್ನು ಗೆಲ್ಲಬೇಕು ಆಸೆ ಗೆಲ್ಲಬೇಕು ಆಸೆ ಬಹಳ ಮುಖ್ಯ ಈ ಕೆಟ್ಟ ಆಸೆಗಳನ್ನು ಗೆಲ್ಲದೆ ನಾನು ಉದ್ಧಾರ ಆಗ್ತೇನೆ ಅಂತ ಎಣಿಸುವುದೇ ತಪ್ಪಾಗಿಬಿಡ್ತದೆ ಯಾಕಂತೇಳಿದ್ರೆ ಮನುಷ್ಯನ ಒಳಗೆ ಬರುವಂತಹ ಕೆಟ್ಟ ಕೆಟ್ಟ ಆಲೋಚನೆಗಳೇನಿದೆ ಅದಕ್ಕೂ ಕಾರಣ ಈ ಆಸೆಗಳಾಗಿರ್ತದೆ ಮೂಲವಾಗಿ ಅದಕ್ಕೋಸ್ಕರ ಆಸೆ ಏನು ಬಿಡಬೇಕು ಹೇಗೆ ಬಿಡುವುದು ಬಿಡ್ತಾರಂತೆ ಜ್ಞಾನಿಗಳಾದವರು ಬಿಡ್ತಾರಂತೆ ಹೇಗಂತೇಳಿದರೆ ಯಹ ಅಭಿಧ್ಯಾಯನ್ ಏನ್ ನಿಹನ್ಯಾತ್ ನಾವು ಪ್ರತಿದಿನವೂ ಕೂಡ ಏನು ತಿಂತೇವೆ ಏನು ಮುಟ್ಟುತ್ತೇವೆ ಏನು ಮೂಸುತ್ತೇವೆ ಅಥವಾ ಎಲ್ಲಿ ಕೂರ್ತೀವಿ ಇವೆಲ್ಲ ಅದರ ಬಗ್ಗೆ ಯೋಚನೆ ಮಾಡಬೇಕು ಏನು ಯೋಚನೆಯನ್ನು ಮಾಡಬೇಕು ಅಂತೇಳಿದರೆ ಪ್ರತ್ಯಭೀಕ್ಷ್ಣಂ ನಿಹನ್ಯಾತ್ ಅನಾದರೇಣ ಅಪ್ರತಿಬುದ್ಧಮಾನ ಅಂತ ಹೇಳಿದರೆ ಪ್ರತಿದಿನ ಅದರ ಬಗ್ಗೆ ಯೋಚನೆ ಮಾಡ್ತಾ ಇರಬೇಕು ಇವೆಲ್ಲ ಇಷ್ಟೇ ಇದು ನನ್ನೊಟ್ಟಿಗೆ ಬರುವುದಲ್ಲ ಇದು ನಮ್ಮ ಆರೋಗ್ಯವನ್ನು ಕೇಳಿಸುವಂಥದ್ದೇ ಇದು ನಮ್ಮನ್ನು ಹಾಳು ಮಾಡುವಂಥದ್ದೇ ವ್ಯರ್ಥವಾಗಿ ಕಾಲ ಕಳೆಯುವಂಥದ್ದು ಇದು ಯಾವ ಉಪಯೋಗಕ್ಕೂ ಬರೋಲ್ಲ ನೋಡಿ ಈ ರೀತಿ ಅದರ ಬಗ್ಗೆ ನಾವು ತಪ್ಪನ್ನು ಯೋಚನೆ ಮಾಡ್ತೇವೆ ಅಂದರೆ ಅದು ನೆಗೆಟಿವ್ ಯಾವಾಗ ಒಂದು ವಿಷಯದ ಬಗ್ಗೆ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡ್ತೇವೆ ಆವಾಗ ಅದರ ಬಗ್ಗೆ ತಿರಸ್ಕಾರ ಬರುವುದು ಸಹಜ ಅದರ ದೋಷಗಳನ್ನು ಎಣಿಸಿದಾಗ ಹಾಗೆ ನಮಗೊಬ್ಬ ವ್ಯಕ್ತಿ ಜ್ಞಾನಿಯಾದವನು ಏನು ಮಾಡ್ತಾನೆ ಹೇಳಿದ್ರೆ ಈ ಹೊರಗಿನ ವಿಷಯ ಪದಾರ್ಥಗಳನ್ನು ಅವುಗಳ ದೋಷಗಳನ್ನು ಎಣಿಸ್ಲಿಕ್ಕೆ ಶುರು ಮಾಡ್ತಾನೆ ಇದು ಹೀಗೆ ಇದು ಹೀಗೆ ಅಂತ ಎಣಿಸಿದಾಗ ಅಂದರೆ ಯಾವಾಗ ಅವನಿಗೆ ಕನ್ವಿನ್ಸ್ ಆಯಿತು ಮನಸ್ಸಿಗೆ ಒಪ್ಪಿಗೆ ಆಯಿತು ಆವಾಗ ಅದನ್ನು ಬಿಡಲಿಕ್ಕಾಗತ್ತೆ ಎರಡನೇದೇನು ಹೇಳಿದ್ರೆ ಅದರ ಬಗ್ಗೆ ಆಸಕ್ತಿ ಇರೋಲ್ಲ ಕೆಲವೊಮ್ಮೆ ಅವನಿವಾಗ ನೋಡ್ತಾ ಇರ್ಬೋದು ಕೇಳ್ತಾ ಇರ್ಬೋದು ಮುಟ್ತಾ ಇರ್ಬೋದು ಆದರೆ ಅದರ ಬಗ್ಗೆ ಆಸಕ್ತಿ ಇರೋಲ್ಲ ಅನಾದರೇಣ ಏನು ಅದರಿಂದ ಖುಷಿಯಿಂದ ಎಲ್ಲಿ ನೋಡೋದಲ್ಲ ಮತ್ತೇನು ನೋಡಬೇಕಲ್ಲ ಅಂತ ನೋಡ್ತಾ ಇದ್ದಾನಷ್ಟೇ ಕೇಳಬೇಕಲ್ಲ ಅಂದರೆ ಕೇಳ್ತಾ ಇದ್ದಾನಷ್ಟೇ ಯಾವುದು ಅಂದರೆ ಈ ಹೊರಗಿನದ್ದು ಯಾವುದು ಅವನಕ್ಕೆ ದುಃಖಕ್ಕೆ ಕಾರಣವಾಗತ್ತೆ ಅಂತ ತಾನು ನೋಡ್ತಾ ಇದ್ದಾನೆ ಅಯ್ಯೋ ನೋಡಬೇಕಲ್ವಾ ಕೇಳಬೇಕಲ್ವಾ ಅಷ್ಟೇ ಅದರಲ್ಲಿ ಅವನಿಗೆ ಆಸಕ್ತಿ ಇಲ್ಲ ಆ ರೀತಿ ನೋಡ್ತಾ ಅಷ್ಟೇ ಈ ರೀತಿ ಇರುವುದರಿಂದಾಗಿ ಯಾಕೆ ಆ ರೀತಿ ಆಗಿದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಗೊತ್ತು ಇದೆಲ್ಲವೂ ಅಷ್ಟೇ ಒಂದು ದಿನ ನಮಗೆ ಕಷ್ಟ ಕೊಡುವಂಥದ್ದೇ ಯಾವುದೇ ಇರ್ಬೋದು ಇವತ್ತು ನೋಡ್ತಾ ಇದ್ದೇನೆ ನೋಡ್ತಾ ಇದ್ದೇನೆ ನೋಡ್ತಾ ಇದ್ದೇನೆ ಯಾವುದೋ ಒಂದನ್ನು ಇವಾಗ ಮೊಬೈಲ್ ಮೊಬೈಲಲ್ಲಿ ಬೆಳಗಿಂದ ಸಂಜೆ ತನಕ ನೋಡ್ತಾ ಇದ್ದೆ ನೋಡ್ತಾ ಇದ್ದೆ ನೋಡ್ತಾ ಇದ್ದಾನೆ ಆದರೆ ಜ್ಞಾನಿಯಾದವನು ಯೋಚನೆ ಮಾಡ್ತಾನೆ ಏನಂತ ಹೇಳಿದರೆ ಇದನ್ನು ನಾನು ನೋಡ್ತಾ ಇದ್ದೇನೆ ಅಂತ ಹೇಳಿದರೆ ನಾಳೆ ನನ್ನ ಕಣ್ಣು ಹಾಳಾಗತ್ತೆ ನನ್ನ ಮನಸ್ಸು ಹಾಳಾಗತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಜೀವನ ಹಾಳಾಗುತ್ತೆ ನೋಡಿ ಇದನ್ನೆಲ್ಲ ತಾನು ಯೋಚನೆ ಮಾಡ್ತಾನೆ ಒಂದು ದಿನ ಅಲ್ಲ ಪ್ರತಿದಿನವೂ ಯೋಚನೆ ಮಾಡ್ತಾನೆ ಯಾಕಂದರೆ ಒಂದು ದಿನ ಯೋಚನೆ ಮಾಡ್ತೇವೆ ಬೇಡಪ್ಪಾಗಿದ್ದರೆಂದು ಬಿಟ್ಟುಬಿಡ್ತೇವೆ ಎರಡು ದಿನ ಆದಮೇಲೆ ಮತ್ತೆ ಆಸೆ ಶುರುವಾಗುತ್ತೆ ಅದಕ್ಕೋಸ್ಕರ ಯಾವತ್ತೂ ನಾವು ಈ ಜಗತ್ತಿನಲ್ಲಿರುವ ವಸ್ತುಗಳ ದೋಷವನ್ನು ಎಣಿಸ್ತಾನೇ ಇರಬೇಕು ಎಣಿಸಿದಷ್ಟು ಕೂಡ ಏನಾಗುತ್ತೆ ಅಂತೇಳಿದರೆ ಅನಾದರೇಣ ಅದರ ಬಗ್ಗೆ ಆದರ ಕಡಿಮೆ ಆಗ್ತಾ ಹೋಗುತ್ತೆ ಅಂದರೆ ಓ ಅದು ಒಳ್ಳೇದು ಅನ್ನುವ ಭಾವನೆ ಹೋಗ್ತದೆ ಇಲ್ಲಿದ್ರೆ ಏನು ಅಂದರೆ ಏ ಅದು ಭಾರಿ ಒಳ್ಳೆಯದು ಮೊಬೈಲ್ ನೋಡ್ತಾ ಇದ್ದರೆ ತುಂಬ ಒಳ್ಳೆಯದು ಹಾಳು ಹರಟೆ ಕೇಳ್ತಾ ಇದ್ದರೆ ತುಂಬ ಒಳ್ಳೆಯದು ನೋಡಿ ಈ ರೀತಿ ಭಾವನೆ ಇರುವುದು ನನಗೆ ಯಾಕಂದರೆ ಅದೇ ಎಂಟರ್ಟೈನ್ಮೆಂಟು ಈ ರೀತಿ ನಾವು ತಿಳ್ಕೊಂಡಿರ್ತೇವೆ ಆದರೆ ಯಾವಾಗ ಅದರ ದೋಷಗಳು ಮನದಟ್ಟಾಯಿತು ಆವಾಗ ತನ್ನ ಬಿಡ್ಲಿಕ್ಕೆ ಶುರು ಮಾಡ್ತಾನೆ ಯಾವಾಗ ಹೀಗೆ ಅದರ ಬಗ್ಗೆ ತಿಳಿದುಕೊಂಡು ಅನಾದರದಿಂದ ಬಿಡ್ತಾನೆ ನೋಡಿ ಇದು ಬಹಳ ಮುಖ್ಯವಾಗಬೇಕಾದದ್ದು ಅದಕ್ಕೋಸ್ಕರ ನಾವು ಯಾವುದೇ ಆಸೆಯನ್ನಾಗಲಿ ಬಲವಂತವಾಗಿ ಬಿಡ್ಲಿಕ್ಕೆ ಬರೋಲ್ಲ ಯಾಕಂದರೆ ಬಲವಂತವಾಗಿ ನಾವು ಆಸೆಯನ್ನು ಬಿಟ್ಟರೂ ಕೂಡ ಅಥವಾ ಬಲವಂತವಾಗಿ ನಿಮ್ಮ ನಮ್ಮಿಂದ ಇನ್ನೊಬ್ಬರ ಆಸೆಯನ್ನು ಬಿಡಿಸಿದರೂ ಕೂಡ ಒಳಗದಿದ್ದೇ ಇರ್ತದೆ ಮತ್ತೆ ಏನಂದರೆ ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ತದೆ ಆಸೆ ಅನ್ನೋದು ಮತ್ತು ಯಾವಾಗಲೂ ಅವಕಾಶ ಸಿಕ್ಕಾಗ ಮೇಲೆ ಬಂದುಬಿಡ್ತದ ಅದು ಹೇಗೆಂದರೆ ಅಷ್ಟು ದಿನದ ಮುದುಡಿ ಕೂತಿತ್ತಲ್ವ ಎಲ್ಲ ಒಟ್ಟಿಗೆ ಬರ್ತದೆ ಯಾವ ರೀತಿ ಅಂದರೆ ಇದು ಹಾವಿದ್ದಾಗೆ ಹಾವು ಯಾರೋ ಅಂತ ಹೋಗಿ ಎಲ್ಲೋ ಮೂಲೆಯಲ್ಲಿ ಕೂತ್ಕೊಳ್ತು ಮೂಲೆಯಲ್ಲಿ ಕೂರ್ತು ಅಂತ ಹೇಳಿದ ಕೂಡಲೇ ಅಲ್ಲೇ ಇದೆ ಅಂತ ತಿಳ್ಕೊಳ್ಬೇಡಿ ಯಾಕಂದರೆ ಅವಕಾಶ ಕಾಯ್ತಾ ಇದೆ ಯಾವಾಗಲೂ ಒಂದು ಸಲ ಹೊರಗೆ ಬರುತ್ತದು ಹೊರಗೆ ಬರೋದು ಮಾತ್ರ ಅಲ್ಲ ಹೆಡೆ ಬಿಚ್ಚತ್ತೆ ಬುಸ್ ಅಂತ ಹೇಳುತ್ತೆ ಹಾಗೆಯೇ ಹಾಂ ಒಳಗಿನಿಂದ ಆಸೆಯನ್ನು ಅದುಮಿ ಇಟ್ಟುಕೊಂಡು ಅಂತ ಹೇಳಿದರೆ ಇವತ್ತಲ್ಲ ನಾಳೆ ನಮಗದು ಉಪದ್ರಕಾರಿ ಹಾಗಿದ್ರೆ ಏನು ಮಾಡಬೇಕು ಅದನ್ನು ಬಿಡಬೇಕು ಬಲಾತ್ಕಾರವಾಗಿ ಬಿಡ್ಲಿಕ್ಕೆ ಬರೋಲ್ಲ ಮತ್ತೇನೆಂದರೆ ನಮ್ಮ ಮನಸ್ಸಿಗೆ ತಿಳಿಸ್ಬೇಕು ಅದರಲ್ಲಿರುವ ದೋಷಗಳನ್ನು ತಿಳಿಸ್ಬೇಕು ನಮಗೆ ಯಾವುದನ್ನು ಬಿಡಬೇಕಾಗಿದೆಯೋ ಕೆಟ್ಟ ವಿಷಯವನ್ನು ಅದರ ದೋಷಗಳನ್ನು ನಾವು ಯೋಚನೆ ಮಾಡ್ತಾ ಬರಬೇಕು ನೆಗೆಟಿವ್ ಯೋಚನೆ ಮಾಡ್ತಾ ಮಾಡ್ತಾ ಬಂದಾಗಿನೇ ಅದರಿಂದ ದೂರ ಆಗ್ಲಿಕ್ಕೆ ಸಾಧ್ಯವಾಗುತ್ತೆ ದೂರ ಆಗ್ಲಿಕ್ಕೆ ಸಾಧ್ಯವಾಗುತ್ತೆ ಆಶ್ಚರ್ಯ ಏನಂತ ಹೇಳಿದರೆ ಮನುಷ್ಯ ಆ ಕೆಟ್ಟ ವಿಷಯದ ಬಗ್ಗೆ ಯೋಚನೆ ಮಾಡಲಿಕ್ಕೆ ಹೋಗಲ್ಲ ನೋಡಿ ಇದು ಇವಾಗ ಯಾರು ಮದ್ಯಪಾನ ಮಾಡ್ತಾನೆ ಡ್ರಿಂಕ್ಸ್ ಕುಡಿತಾನೆ ಅವನು ಆ ಮದ್ಯಪಾನದ ಮಾಡುವುದರಿಂದಾಗಿ ಏನೇನು ದೋಷಗಳಿದೆ ಅದರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಹೋಗಲ್ಲ ಅದರಿಂದಾಗಿ ಮತ್ತೆ ಮತ್ತೆ ಕುಡಿತಾ ಇರ್ತಾನೆ ಒಂದೊಮ್ಮೆ ನೀವು ಅವನಿಗೆ ಹೇಳಲಿಕ್ಕೆ ಹೋಗಿ ನೋಡಪ್ಪ ಮದ್ಯಪಾನ ಮಾಡಬೇಡ ಡ್ರಿಂಕ್ಸ್ ಮಾಡುವುದರಿಂದಾಗಿ ಈ ರೀತಿ ಆಗುತ್ತೆ ಈ ರೀತಿ ಆಗುತ್ತೆ ಕರಳು ಸುಟ್ಟು ಹೋಗುತ್ತೆ ನಿನಗೆ ಆರೋಗ್ಯ ಬರುತ್ತೆ ಈ ರೋಗ ಬರುತ್ತೆ ಕೇಳಲಿಕ್ಕೆ ತಯಾರೂರಲ್ಲ ಅವನು ಹಾಂ ಅದೆಲ್ಲ ಏನಿಲ್ಲ ಅಂದೇ ಇರ್ತಾನು ಹೀಗೆ ಯಾಕೆ ಅಂತೇಳಿದ್ರೆ ಅವನು ಸಾಯಬೇಕಾಗಿದೆ ಅದಕ್ಕೆ ಸಾವಿನ ಬಳಿ ಹೋಗಬೇಕಾಗಿದೆ ಅದಕ್ಕೋಸ್ಕರ ಸಾಯುವವನಿಗೆ ಹೀಗೆ ನೀವು ಆ ತಪ್ಪನ್ನು ಹೇಳಿದರೂ ಕೂಡ ತಿದ್ಕೊಳ್ಳಲ್ಲ ಮತ್ತು ಅದೇ ತಪ್ಪು ಮಾಡ್ತಾಯಿರ್ತಾನೆ ಅದೇ ತಪ್ಪು ಮಾಡ್ತಾಯಿರ್ತಾನೆ ಕಾರಣ ಏನಂದರೆ ಸಾಯ್ಲಿಕ್ಕೆ ಹೋಗ್ತಾಯಿದ್ದಾನ ಅದಕ್ಕೋಸ್ಕರ ಆದರೆ ಯಾರು ಸಾಯದ ಹಾಗೆ ಆಗುವವನಿದ್ದಾನೆ ಅವನಿಗೆ ಮಾತ್ರ ಅರ್ಥ ಆಗತ್ತೆ ನೀವು ಹೇಳಿದ್ರೆ ಅರ್ಥ ಆಗತ್ತೆ ಓಹ್ ಇದು ಇದಕ್ಕೋಸ್ಕರ ಈ ರೀತಿ ಹೇಳ್ತಾ ಇದ್ದರು ನನಗೆ ಅಂತ ಅದರಿಂದ ಹೇಳಿದ್ರೆ ತಾನು ಯೋಚನೆಯನ್ನು ಮಾಡ್ತಾನೆ ಯೋಚನೆಯನ್ನು ಮಾಡಿ ಚೆನ್ನಾಗಿ ಯೋಚನೆಯನ್ನು ಮಾಡಿ ಸ್ವತಃ ತಾನಾಗಿ ಬಿಡ್ತಾನೆ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಬಿಡ್ತಾನ ಕೆಟ್ಟ ಆಸೆ ಆಕಾಂಕ್ಷೆಗಳನ್ನು ಬಿಡ್ತಾನೆ ಅದರಿಂದ ಏನಾಯಿತು ಅಂತ ಹೇಳಿದ್ರೆ ಅವನಿಗೆ ಸಾವು ಸಾವಾಗಿ ಬರೋಲ್ಲ ಅಂತ ಹೇಳ್ತಾ ಇದ್ದಾರೆ ನವೈ ಮೃತ್ಯು ರಿವಾರ್ತಿ ಫೂತಾನ್ ಅವನ ಬಳಿ ಸಾವು ಸಾವಾಗಿ ಬರುವುದಿಲ್ಲ ಮತ್ತೇನೆಂದರೆ ಸಾವು ಮಿತ್ರನಾಗಿ ಬರ್ತದೆ ಅವನ ಬಳಿಗೆ ಅಂದರೆ ಮಿತ್ರನಾಗಿ ಬರ್ತದೆ ಅಂತೇಳಿದರೆ ಅವನು ಎಣಿಸಿದಾಗ ಸಾವು ಬಂದು ಕರ್ಕೊಂಡು ಅವನೇ ಬಯಸಿದಾಗ ಸಾಕು ಈ ದೇಹ ಸಾಕು ಈ ದೇಹ ಬೇಡ ಅಂತ ಹೇಳಿದಾಗ ಅವನಿಗೆ ದೇಹವನ್ನು ಆರಾಮಾಗಿ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ ಅಲ್ಲಿವರೆಗೆ ಚೆನ್ನಾಗಿರ್ತಾನೆ ಆರಾಮವಾಗಿ ಹೋಗ್ತಾನೆ ಅಂತ ಹೇಳ್ತಾನೆ ಏವಂ ವಿದ್ವಾನ್ ಯೋ ನಿಘಂತಿ ಹಕಾಮಾನ್ ಹೀಗೆ ಒಬ್ಬ ಜ್ಞಾನಿಯಾದವನು ತಾನು ಆಸೆಯನ್ನು ಕೊಲ್ತಾನೆ ಸಾವನ್ನು ಗೆಲ್ತಾನೆ ಅಂದರೆ ಇದು ಜ್ಞಾನಿಯ ಲಕ್ಷಣ ನಿಜವಾದ ಜ್ಞಾನಿಯಾದವನು ಯಾರು ಅಂತ ಹೇಳಿದ್ರೆ ಆಸೆಯನ್ನು ಕೊಂದವನು ಸಾವನ್ನು ಗೆದ್ದವನು ಅವನು ಮುಖ್ಯವಾದದ್ದು ಅದು ಹೇಗೆಂದರೆ ಈ ರೀತಿಯಿಂದಾಗಿ ಅಂದರೆ ಎಷ್ಟು ನಾವು ಈ ಪ್ರಪಂಚವನ್ನು ಹಚ್ಚಿಕೊಂಡಿರ್ತೇವೋ ಅಷ್ಟು ಸಾವು ನಮ್ಮ ಬಳಿ ಇದೆ ಅಂತ ಅರ್ಥ ಎಷ್ಟು ನಾವು ಈ ಪ್ರಪಂಚವನ್ನು ಬಿಡ್ತಾ 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 ಬರ್ತೇವೋ ದೇವರ ಬಳಿ ಎಷ್ಟು ಹತ್ತಿರ ಹತ್ತಿರ ಆಗ್ತಾ ಹೋಗ್ತೇವೋ ಅಷ್ಟು ಸಾವಿನಿಂದ ದೂರ ಆಗ್ತಾ ಇದ್ದೇವೆ ಅಂತ ಅರ್ಥ ಇದನ್ನು ಭಾಳ ಸುಂದರವಾಗಿ ತಿಳಿಸ್ಕೊಂಡು ಹೋಗ್ತಾರೆ ಸನಸ್ಸು ಜಾತರು ಕಾಮಾನುಸಾರೀ ಪುರುಷ ಕಾಮಾನನು ವಿನಶ್ಯತಿ ಕಾಮನ್ ವ್ಯು ವ್ಯುಧಸ್ಯ ಧುನುತೆ ಯತ್ಕಿಂಚಿತ್ ಪುರುಷೋ ರಜಃ ಅದಕ್ಕಾಗಿ ಮನುಷ್ಯ ನಾಶ ಆಗಲಿಕ್ಕೆ ಕಾರಣ ಏನಂತೇಳಿದ್ರೆ ಕಾಮದ ಹಿಂದೆ ಹೋಗೋದು ಆಸೆಯ ಹಿಂದೆ ಹೋಗೋದು ದುರಾಸೆ ಕೆಟ್ಟ ಆಸೆಯ ಹಿಂದೆ ಹೋಗೋದು ನೋಡಿ ವಾಸ್ತವಿಕವಾಗಿ ದುರಾಸೆ ಅನ್ನುವುದು ಕಡೆತನಕ ಇರಲ್ಲ ಒಂದು ದಿನ ಹೊರಟು ಹೋಗುತ್ತೆ ಅದು ಈ ದುರಾಸೆ ಅನ್ನುವುದು ಒಂದು ದಿನ ಹೊರಟು ಹೋಗುತ್ತೆ ಆದರೆ ಹೋಗಬೇಕಾದ್ರೆ ತಾನು ಒಂದೇ ಹೋಗಲ್ಲ ಮತ್ತು ಇವನನ್ನು ಎಳ್ಕೊಂಡೇ ಹೋಗೋದು ಅದು ನಿಮಗೆ ಉದಾಹರಣೆಗೆ ಮದ್ಯಪಾನ ಮದ್ಯಪಾನದ ಆಸೆ ಡ್ರಿಂಕ್ಸ್ ಕುಡಿಬೇಕು ಕುಡಿಬೇಕು ಕುಡಿದಾ ಕುಡ್ದ ಕುಡಿದಾ ಕುಡ್ದ ಚೆನ್ನಾಗಿ ಕುಡ್ದ ಕುಡಿಯುವ ಆಸೆ ಕುಡಿಯುವ ಚಟ ಕೆಟ್ಟದ್ದು ತಾನೆ ಹೌದು ಏನಾಯ್ತು ಇದರಿಂದಾಗಿ ಇದೇನೆಂದರೆ ಒಂದು ದಿನ ಈ ಆಸೆ ಹೊರಟೋಗುತ್ತೆ ಯಾವಾಗ ಅಂದರೆ ಕರುಳು ಸಂಪೂರ್ಣ ಸುಟ್ಟು ಹೋದಾಗ ಯಾವಾಗ ಈ ರೀತಿ ವಿಪರೀತವಾಗಿ ಕುಡಿದು ಕರುಳು ಸುಟ್ಟು ಹೋಗಿ ನಾಳೆ ಹಾಸಿಗೆ ಹಿಡಿದ ಆಸ್ಪತ್ರೆ ಸೇರಿದ ಆಮೇಲೆ ಅಯ್ಯೋ ನಾನು ಕುಡಿದು ನನಗೆ ಈ ರೀತಿ ಆಗ್ಬಿಡುತ್ತಲ್ವಾ ಕುಡಿದು ಈ ರೀತಿ ಆಗ್ಬಿಡ್ತಲ್ವಾ ಇನ್ನೂ ನಾನು ಕುಡಿಯುವುದಿಲ್ಲ ಅಂತ ಲೆಕ್ಕಾಚಾರ ಮಾಡಬಹುದು ಹೀಗೆ ಆ ಆಸೆ ಹೊರಟು ಹೋಗ್ಬೋದು ಆದರೆ ಆ ಆಸೆ ಹೋಗಬೇಕಾದ್ರೆ ತಾನು ಮಾತ್ರ ಹೋಗಲ್ಲ ಮತ್ತು ಇವನನ್ನು ತೊಗೊಂಡೇ ಹೋಗ್ತದೆ ಅಂದರೆ ಇವನನ್ನು ಕೊಂದೇ ಹೋಗೋದು ಯಾಕಂದರೆ ಅಷ್ಟು ಕರಳು ಡ್ಯಾಮೇಜ್ ಆದಮೇಲೆ ಇನ್ನೇನು ಉಳಿತದೆ ಅವನು ಸಾಯುದೇ ತಾನೆ ಹೀಗೆ ಕೆಟ್ಟ ಆಸೆಗಳು ಒಂಥರ ಭೂತ ಹಿಡಿದಾಗದು ಯಾವ ಈ ಭೂತಗಳೇನಿದ್ದಾವೆ ತಾವು ಹಿಡ್ಕೊಂಡು ಅಂದರೆ ಹೋಗಬೇಕಾದ್ರೆ ಅವನನ್ನು ಹಿಡ್ಕೊಂಡೇ ಹೋಗುವುದು ಈ ಕ್ಷುದ್ರ ಶಕ್ತಿಗಳೆಲ್ಲ ಹಾಗೆಯೇ ಅಂತೆ ಈ ಕೆಟ್ಟ ಆಸೆಗಳು ಹಾಗೆಯೇ ಕೆಟ್ಟ ಆಸೆಗಳು ಹೋಗಬೇಕಾದ್ರೆ ನಮ್ಮನ್ನು ಬಲಿ ತಗೊಂಡೇ ಹೋಗುದು ನಮ್ಮನ್ನು ಕೊಂದೇ ಹೋಗುದು ಹಾಗೆ ಹೋಗುವುದಿಲ್ಲ ಇದಾವತ್ತೂ ನೆನ್ಪಿಟ್ಕೊಳ್ಬೇಕಾದದಕ್ಕೆ ಜೀವನದಲ್ಲಿ ಯಾವತ್ತು ಕೆಟ್ಟ ಆಸೆಗಳು ಒಳಗಾಗಬಾರ್ದು ಇವಾಗ ಡ್ರಗ್ಸ್ ಅಂದರೆ ಮಾದಕ ವಸ್ತುಗಳು ಮಾದಕ ದ್ರವ್ಯಗಳು ತಗೊಂಡ ಬೇಕು ಬೇಕು ಯಾಕಂದ್ರೆ ಒಂದು ಸಲ ತೊಗೊಂಡು ಕೂಡಲೇ ಅವನಿಗೆ ಆಸೆ ಹೆಚ್ಚಾಯಿತು ಆಸೆ ಹೆಚ್ಚಾಯಿತು ತೊಗೊಂಡ 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 ಎಲ್ಲವರೆ ತಗೊಳ್ತಾನೆ ಆರೋಗ್ಯ ಸಂಪೂರ್ಣ ತಾನೆ ಆಮೇಲೆ ಸಾಯುವುದೇ ಗತಿ ಅಂದರೆ ಆಸೆ ಸತ್ತಿತ್ತು ಅದರೊಟ್ಟಿ ಇವನನ್ನು ಸಾಯಿಸ್ತು ಎಲ್ಲವೂ ಹಾಗೆ ಅದಕ್ಕೆ ಹೇಳ್ತಾರೆ ಯಾರು ಕಾಮದ ಹಿಂದೆ ಈ ಕೆಟ್ಟ ಆಸೆಯ ಹಿಂದೆ ಹೋಗ್ತಾರೋ ಅವರು ಕಾಮದೊಂದಿಗೆ ತಾವನಾಶ ಆಗ್ತಾರೆ ಆದರೆ ಕಾಮಾನ್ ವಿದ್ಯ ಧುನುತೆ ಯಾರು ಆ ಕಾಮವನ್ನು ಕೊಡವಿ ಹೊರಗೆ ದೂಡಿ ಬಿಡ್ತಾರೆ ಒಂದು ಬಟ್ಟೆಯನ್ನು ನಾವು ಕೊಡವುತ್ತೇವೆ ಅದರ ಧೂಳನ್ನೆಲ್ಲ ತೆಗೆಯುವಂತೆ ಆ ರೀತಿ ಕೊಡವಿ ದೂರ ಮಾಡಿಬಿಡ್ಬೇಕಂತೆ ಆಸೆಯನ್ನು ಅಂದರೆ ಬಿಡಬೇಕು ಕೆಟ್ಟ ಆಸೆಗಳನ್ನು ಯಾರು ಬಿಡ್ತಾನೆ ಹೊರಗೆ ನೂಕಿ ಬಿಡ್ತಾನೆ ಅಂಥ ವ್ಯಕ್ತಿಗೆ ಏನು ಲಾಭ ಇದೆ ಅಂತ ಹೇಳಿದರೆ ಎತ್ಕಿಂಚಿತ್ ಪುರುಷೋ ರಜಾ ಧುನುತೆ ತನ್ನೊಳಗಿರುವಂತಹ ರಜೋಗುಣವನ್ನು ಅವನು ಹೊರಗೆ ಹಾಕ್ತಾನಂತೆ ಅಂದರೆ ಹೀಗೆ ಎಲ್ಲಿಯವರೆಗೆ ನಾವು ಕೆಟ್ಟ ಆಸೆಗಳನ್ನು ಒಳಗಿಟ್ಟುಕೊಂಡಿದ್ದೇವೆ ಅಲ್ಲಿವರೆಗೆ ರಜೋಗುಣವನ್ನು ಚೆನ್ನಾಗಿ ಸಾಕ್ತಾಯಿದ್ದೇವೆ ಅಂತ ಒಳಗೆ ಕೆಸರು ಕೆಸರನ್ನು ಚೆನ್ನಾಗಿ ಸಾಕ್ತಾಯಿದ್ದೇವೆ ನಾವು ಅಂತ ಅರ್ಥ ಯಾವಾಗ ಆಸೆಗಳನ್ನು ಹೊರಗೆ ಹಾಕಿದವು ಅದರೊಟ್ಟಿಗೆ ಆ ಕೆಸರು ಹೋಯಿತು ಹೊರಗೆ ಅಂತ ನಮ್ಮ ಮನಸ್ಸಿಗೆ ಅಂಟಿದ್ದ ಕೆಸರು ಹೋಯಿತು ಕೆಸರು ಹೋಯಿತು ಅಂದರೆ ಶುದ್ಧ ಆಯಿತು ಅಂತ ಯಾಕೆ ಅಂತ ಹೇಳಿದರೆ ಇವಾಗ ಒಂದು ಸರೋವರ ಸರೋವರದಲ್ಲಿ ಕೆಳಗೆಲ್ಲ ಕೆಸರಿದೆ ಆ ಕೆಸರನ್ನೆಲ್ಲ ತೆಗೆದು ನಾವು ತೆಗೆದು ಅಂತ ಹೇಳಿದ್ಮೇಲೆ ಆಮೇಲೆ ಅಲ್ಲಿಗೆ ನೀರು ಬಂದರೆ ಕ್ಲೀನ್ ಅದು ಒಳ್ಳೆ ಶುದ್ಧವಾದ ನೀರೇ ಅಲ್ವ ಹಾಗೆಯೇ ಈ ಒಬ್ಬ ವ್ಯಕ್ತಿ ಆ ಮನಸ್ಸಿಗೆ ಅಂಟಿರುವಂತಹ ಕೆಸರನ್ನು ತೆಗಿತನು ಯಾವಾಗ ಅಂದರೆ ಆಸೆಯನ್ನು ಬಿಡುವ ಮೂಲಕ ಆಸೆ ಎಂಬ ಆನೆ ಸರೋವರಕ್ಕೆ ಕಾಲಿಡಬಾರ್ದು ಆಸೆ ಎಂಬ ಆನೆ ಸರೋವರಕ್ಕೆ ಕಾಲಿಡಿತು ಅಂತ ಹೇಳಿದ್ರೆ ಅದು ಎಲ್ಲ ರಾಡಿ ಮಾಡಿ ಹೋಗ್ಬಿಡ್ತದೆ ಎಲ್ಲ ಕೆಸರು ಮೇಲೆದ್ದು ಇಡೀ ಸರೋವರದ ನೀರೆಲ್ಲ ಆ ಆನೆ ಬರದಾಗ ಮಾಡಿದ ಆಮೇಲೆನೆಂದರೆ ಕೆಸರು ಮೇಲೆಳೆದಾಗಾಯಿತು ಅಥವಾ ಕೆಸರು ನಾಶ ಆಯಿತು ಅದೇ ರೀತಿ ರೀತಿಯಲ್ಲಿ ಕೂಡ ರಜೋಗುಣವನ್ನು ಕಳ್ಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಅವನು ರಜೋಗುಣವನ್ನು ಕಳ್ಕೊಳ್ಳುವುದರಿಂದಾಗಿ ಸಾವಿಂದ ಪಾರಾಗ್ತಾನೆ ಯಾಕಂದರೆ ಆಸೆಗೆ ಮೂಲವೇ ರಜೋಗುಣ ಇದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ದೇಹೋ ಪ್ರಕಾಶೋ ಪ್ರಕಾಶೂತ ನರಕೋ ಯ ಪ್ರದೃಶ್ಯತೆ ಗ್ರ್ಯಂತ ಇವ ಧಾವಂತಿ ಗಂತ ಶುಭ್ರಉುನ್ಮುಖಾ ವಾಸ್ತವಿಕವಾಗಿ ಮನುಷ್ಯನ ಆಸೆಗೆ ಮೂಲಕಾರಣ ಈ ದೇಹ ದೇಹದ ಮೇಲಿರುವಂತಹ ಅತಿಯಾದ ಅಟ್ಯಾಚ್ಮೆಂಟ್ ಹಾಂ ಅದಕ್ಕೆ ಹೇಳ್ತಾರೆ ದೇಹ ಅಪ್ರಕಾಶೋಭೂತಾಂ ನರಕೋ ಯ ಪ್ರದೃಶ್ಯತೆ ಈ ದೇಹ ಅನ್ನುವಂಥದ್ದು ಇನ್ನೇನಕ್ಕೂ ಕಾರಣ ಆಗೋಲ್ಲ ಮನುಷ್ಯನಿಗೆ ನಿಜವಾಗಿ ಇದನ್ನು ಸರಿಯಾಗಿ ನಾವು ಉಪಯೋಗ ಮಾಡಿಕೊಳ್ಳಿಲ್ಲ ಅಂತೇಳಿದರೆ ಈ ದೇಹವನ್ನು ನರಕಕ್ಕೆ ತಗೊಂಡೋಗಿ ಹಾಕುವುದೇ ಈ ದೇಹ ಅಂತ ಹೇಳಿ ಈ ದೇಹವೇ ನರಕಕ್ಕೆ ತಗೊಂಡೋಗಿ ಹಾಕ್ತದೆ ಎಂಥ ನರಕ ಅಂತೇಳಿದರೆ ಕಗ್ಗತ್ತಲೆಯ ನರಕ ಕೆಟ್ಟ ನರಕ ಕಗ್ಗತ್ತಲೆಯ ನರಕ ಅದಕ್ಕೆ ತಗೊಂಡೋಗಿ ಹಾಕ್ತದೆ ಅಂತ ಹೇಳಿದರೆ ಇದು ಸತ್ತ ಮೇಲೆ ಅಂತಲ್ಲ ಇದ್ದಾಗಲೇ ಒಂದೊಮ್ಮೆ ದೇಹವನ್ನು ನಾವು ಸರಿಯಾಗಿ ಬಳಸಿಕೊಳ್ಳಿಲ್ಲ ಇಂದ್ರಿಯ ಅಂದರೆ ದೇಹವನ್ನು ಸರಿಯಾಗಿ ಬಳಸಿಕೊಳ್ಳುವುದು ಅಂತ ಹೇಳಿದ್ರೆ ಇಂದ್ರಿಯಗಳ ಬಗ್ಗೆ ಹಟೋ ಹತೋಟಿಯನ್ನು ಇಟ್ಟುಕೊಳ್ಳಿಲ್ಲ ಅಂತ ಅಂತೇಳಿದರೆ ಯಾವ ರೀತಿ ಒಂದು ರಥ ರಥ ಈ ದೇಹ ರಥ ಚೆನ್ನಾಗಿರಬೇಕು ಅಂದರೆ ಕುದುರೆಗಳು ಸರಿಯಾಗಿ ಹೋಗ್ತಾ ಇರಬೇಕು ಯದ್ವಾತದ್ವಾ ಕುದುರೆಗಳು ಹೋಯ್ತು ಅಂದರೆ ಎಲ್ಲೋ ಬಿದ್ದು ಕುದುರೆ ಮಾತ್ರ ಸಾಯುವುದಲ್ಲ ಎಲ್ಲ ರಥವೇ ಪುಡಿ ಪುಡಿಯಾಗಿ ಹೋಗುತ್ತೆ ಆ ರೀತಿ ಈ ದೇಹ ನಾಶ ಆಗಲಿಕ್ಕೆ ಕಾರಣ ಏನಂತೇಳಿದ್ರೆ ಇಂದ್ರಿಯಗಳ ಮೇಲೆ ಹತೋಟಿ ಇಲ್ಲದೆ ಇರುವಂಥದ್ದು ಅದರಿಂದ ಏನಾಗುತ್ತೆ ಅಂತ ಹೇಳಿದರೆ ಇವನು ನರಕ ನೋಡುತ್ತಾನೆ ಸತ್ತಮೇಲೆಲ್ಲ ಇಲ್ಲೇ ಇಲ್ಲೇ ನರಕವನ್ನು ನೋಡುತ್ತಾನೆ ಇಹೈವ ನರಕ ಸ್ವರ್ಗ ಮಾತು ಸಂಪರಿಚಕ್ಷತೆ ಇದನ್ನೇ ಕಪಿಲ ವಾಸುದೇವ ಭಾಗವತದಲ್ಲಿ ಭಾಳ ಸ್ಪಷ್ಟವಾಗಿ ಅಮ್ಮನಿಗೆ ಹೇಳ್ತಾನೆ ಅಮ್ಮ ನರಕ ಅನ್ನೋದು ಬೇರೆ ಇಲ್ಲ ಬೇರೆ ಇದೆ ಮೇಲೆ ಆದರೆ ಇಲ್ಲೆಯೂ ಕೂಡ ಇದೆ ನರಕ ಅನ್ನುವಂಥದ್ದು ಹೇಗಾದರೆ ಹೀಗೆ ಇವನು ಒಳಗಿನಿಂದ ಕಷ್ಟವನ್ನು ಅನುಭವಿಸುವಂಥದ್ದು ಈ ದೇಹದಲ್ಲೇ ಕಷ್ಟವನ್ನು ಅನುಭವಿಸುವಂಥದ್ದು ನಾನಾ ವಿಧವಾದ ಕಷ್ಟಗಳು ಯಾವುದು ಹೇಳಿದ್ರೆ ಮಾನಸಿಕವಾದ ಕಷ್ಟಗಳು ದೈಹಿಕವಾದ ರೋಗರುಜಿನಗಳು ಇದನ್ನೆಲ್ಲ ತಾನು ಅನುಭವಿಸ್ತಾನೆ ಇದರಲ್ಲೇ ಈ ದೇಹದಲ್ಲೇ ಇದು ನರಕ ತಾನೆ ನರಕ ಯಾತನೆ ತಾನೆ ಅನುಭವಿಸ್ತಾನೆ ಮನುಷ್ಯ ಗೃದ್ಯಂತೈವಧಾವಂತಿ ವಾಸ್ತವಿಕವಾಗಿ ಈ ರೀತಿ ನರಕಕ್ಕೆ ಕಾರಣವಾಗಿರುವ ಈ ದೇಹವನ್ನು ತಾನು ಪಡೆದರೂ ಓಡ್ತಾನೆ 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 ಯಾವುದಕ್ಕೋಸ್ಕರ ಓಡ್ತಾನೆ ಅಂತ ಹೇಳಿದರೆ ವಿಷಯ ಪದಾರ್ಥಕ್ಕೋಸ್ಕರ ನಾನು ಅದನ್ನು ನೋಡಬೇಕು ಇದನ್ನು ತಿನ್ನಬೇಕು ಅದನ್ನು ಮುಟ್ಟಬೇಕು ಇದನ್ನು ಮುಸ್ಬೇಕು ಓಡ್ತಾ ಇರ್ತಾನೆ ಯಾಕೆ ಓಡ್ತಾ ಇದ್ದೇನೆ ನರಕಕ್ಕೆ ಬೀಳಲಿಕ್ಕೆ ಕೊಡ್ತಾ ಇದ್ದೀನಿ ನೋಡಿ ವಾಸ್ತವಿಕವಾಗಿ ಈ ದೇಹದ ಮೂಲಕ ನರಕಕ್ಕೆ ಬೀಳಲಿಕ್ಕೆ ಹೋಗ್ತಾ ಇದ್ದೀನಿ ನೀನು ಕೆಟ್ಟದ್ದನ್ನು ನೋಡಲಿಕ್ಕೆ ಓಡ್ತಾ ಇದೆಯಾ ಕೆಟ್ಟದ್ದನ್ನು ನೋಡಿ ಏನಾಗುತ್ತೆ ನರಕಕ್ಕೆ ಹೋಗಿ ಬೀಳ್ತೀಯ ಕೆಟ್ಟ ಚಿಂತನೆಯಿಂದ ಕೆಟ್ಟದ್ದನ್ನು ತಿನ್ನಲಿಕ್ಕೆ ಓಡ್ತಾ ಇದ್ದೇನೆ ಅಲ್ಲಿಗೆ ಅದರಿಂದ ಏನಾಗುತ್ತೆ ನರಕಕ್ಕೆ ಹೋಗಿ ಬೀಳ್ತೀವಿ ಈ ರೀತಿ ಮನುಷ್ಯ ನರಕಕ್ಕೆ ಹೋಗಿ ಬೀಳ್ತಾನೆ ಇವುಗಳಿಂದಾಗಿ ಅಂತ ಹೇಳ್ತಾನೆ ಹೇ ಯಾಕೆ ಓಡ್ತಾನೆ ಅಂತ ಹೇಳೋದಕ್ಕೆ ಉದಾಹರಣೆ ಹೇಳ್ತಾರೆ ಗಚ್ಚಂತ ಶುಭ್ರಮನ್ಮುಖ ಅಂತ ಯಾರು ಮುಖ ಮೇಲ್ ಮಾಡ್ಕೊಂಡು ಓಡ್ತಾ ಇದ್ದಾನೆ ಮುಖ ಮೇಲ್ ಮಾಡ್ಕೊಂಡು ಹೋದರೆ ಏನಾಗುತ್ತೆ ಎಲ್ಲ ಗುಂಡಿಗೆ ಬೀಳಬೇಕು ತಾನೆ ಅದೇ ರೀತಿ ಇವನು ಕಣ್ಣು ಮುಚ್ಚಿಕೊಂಡು ಓಡ್ತಾ ಇದ್ದಾನೆ ಅಂದರೆ ಹಿಂದೂ ಮುಂದೆ ಏನು ಮಾಡ್ತಾ ಇಲ್ಲ ನನಗಿದ್ರಿಂದ ಏನಾಗುತ್ತೆ ನಾನು ಈ ರೀತಿ ಕೆಟ್ಟದನ್ನು ನೋಡುವುದರಿಂದ ಕೆಟ್ಟದ್ರಿಂದ ಕೇಳದ್ರಿ ಏನು ಕೇಳುವುದರಿಂದ ಏನಾಗುತ್ತೆ ಯೋಚನೆಯೇ ಇಲ್ಲ ಇಷ್ಟೇ ಲೆಟರ್ ಎಂಜಾಯ್ ಇವಾಗೊಂದು ಖುಷಿ ಪಟ್ಬಿಡೋಣ ನಾಳೆ ಏನು ಬೇಕಾದ್ರಾಗಲಿ ನೋಡಿ ಇಂಥ ಒಂದು ಭಾವನೆ ಆದರೆ ನಾಳೆ ಕಷ್ಟಪಟ್ಟು ಬೊಬ್ಬೆ ಹೊಡಿಬೇಕಾದ್ರು ಅಯ್ಯೋ ನನ್ನ ಆಗೋದಿಲ್ಲ ಇದನ್ನು ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಒದ್ದಾಡಿ ಒದ್ದಾಡಿರ್ತಾನೆ ಅವಾಗ ಅವನಿಗೆ ಹಿಂದಿನೊಂದು ಯೋಚನೆ ಬರೋಲ್ಲ ಮನುಷ್ಯನಿಗೆ ಯೋಚನೆ ಬಂದಿದ್ರೆ ಆ ರೀತಿ ಮಾಡಲಿಕ್ಕೆ ಹೋಗ್ತಾ ಇರಲಿಲ್ಲ ಯಾವತ್ತೂ ಕೂಡ ಹಾಂ ಈ ರೀತಿ ಹೇಳ್ತಾರೆ ಮನುಷ್ಯ ಹಾಳಾಗಿ ಹೋಗ್ತಾನೆ ಅಮೂಢವೃತ್ತೇ ಪುರುಷ ಸೇಹ ಕುರ್ಯಾಂ ವೈ ಮೃತ್ಯುಸ್ತರಣೈವಾಘ್ರ ಅಮನ್ಯಮ ಕ್ಷತ್ರಿಯ ನಾಧೀತ ನಿರ್ನುದಭಿ ವಾಸ್ಯವಾಯು ಅದಕ್ಕೆ ಸಾವು ಇಷ್ಟು ಸಾವಿನ ಬಗ್ಗೆ ತಿಳಿಸ್ಕೊಂಡೋದ ನೋಡು ಸಾವು ಬರುವುದು ಹೀಗೆ ಅದೇ ಯಾವ ವ್ಯಕ್ತಿ ಅಮೂಢವೃತ್ತೇ ಅಂದರೆ ಮೂರ್ಖರ ಕೆಲಸವನ್ನು ಮಾಡಲಿಕ್ಕೆ ಹೋಗೋಲ್ಲ ತಪ್ಪು ಕೆಲಸವನ್ನು ಮಾಡಲಿಕ್ಕೆ ಹೋಗೋಲ್ಲ ಪಾಪಕರ್ಮವನ್ನು ಮಾಡಲಿಕ್ಕೆ ಹೋಗೋಲ್ಲ ಅವನಿಗೆ ಸಾವು ಏನಯ್ಯ ಮಾಡುತ್ತದೆ ಹೇಗಂತೇಳಿದರೆ ಈ ಹುಲ್ಲಿನ ಹುಲಿ ಯಾರನ್ನಾದರೂ ಕೊಲ್ತದ ಹುಲ್ಲಿನ ಹುಲಿ ಮಾಡಿಟ್ಟಿದ್ದಾರೆ ಯಾಕಂದರೆ ಹೆದರಿಸ್ಲಿಕ್ಕೋಸ್ಕರ ಅದು ಯಾರನ್ನಾದರೂ ಕೊಲ್ತದ ಇಲ್ಲ ತಾನೆ ಹಾಗೆ ಒಬ್ಬ ಜ್ಞಾನಿಯಾದವನಿಗೆ ಸಾವು ಅನ್ನುವುದು ಹುಲ್ಲಿನ ಹುಲಿ ಇದ್ದಾಗದು ನಿಜವಾದ ಹುಲಿ ಇದ್ದಾಗಲ್ಲ ಆದರೆ ಏನು ಮಾಡಲ್ಲ ಅವನಿಗೆ ಸಾವನ ಹತ್ರ ಬರೋಲ್ಲ ಬರುವ ಧೈರ್ಯ ಮಾಡೋಲ್ಲ ಅದು ಅವನು ಸಾವಿಗೆ ಎದಿರ್ತಾನ ಅವನು ಅಂತ ಹೇಳ್ತಾರೆ ಯಾಕಂದರೆ ಅಮೂಢ ವೃತ್ತೇಹೇ ಇದು ನಮ್ಮ ಬಹಳ ಜೀವನದಲ್ಲಿ ಮುಖ್ಯವಾದದ್ದು ನಾವು ಯಾವುದನ್ನು ನಡ್ಕೊಳ್ಬೇಕಾದ್ರೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಮೊದಲು ತಿಳ್ಕೊಳ್ಬೇಕು ಇದು ಸರಿಯೋ ತಪ್ಪು ಅಂತ ತಿಳಿದುಕೊಂಡು ಹೆಜ್ಜೆ ಇಟ್ಟು ಮಾಡಬೇಕು ದುಡುಕಬಾರದು ಈ ರೀತಿ ನಾವು ಕೆಟ್ಟದಾಗಿ ಯೋಚನೆಯನ್ನು ಮಾಡಿ ಮಾಡುವಂಥದ್ದು ದುಡುಕಿ ಮಾಡುವಂಥದ್ದು ಆಸೆಗೊಳಗಾಗಿ ಮಾಡುವಂಥದ್ದು ದ್ವೇಷದಿಂದ ಮಾಡುವಂಥದ್ದು ಇವೆಲ್ಲವೂ ಕೂಡ ನಮ್ಮನ್ನು ಸಾವಿನ ಬಳಿ ಕರ್ಕೊಂಡು ಹೋಗ್ತದೆ ಯಾರು ಈ ರೀತಿ ಮಾಡ್ತಾ ಇಲ್ಲ ಅವರಿಗೆ ಸಾವು ಏನೂ ಮಾಡುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಅಮನ್ಯಮಾನ ಕ್ಷತ್ರಿಯ ಕಂಚಿದನ್ನು ಕೆಲವರಿಗೆ ಇಷ್ಟು ಹೇಳಿದರೆ ಅರ್ಥ ಆಗೋಲ್ಲ ಇದನ್ನು ಒಪ್ಕೊಳ್ಳಲ್ಲ ಅವರು ಅದರಿಂದಾಗಿ ಏನು ಮಾಡ್ತಾರೆ ಅಂತ ಹೇಳಿದರೆ ನಾದೀಗೀತ ಇದಕ್ಕೆ ಸಂಬಂಧಪಟ್ಟ ಯಾವ ವಿಷಯವನ್ನು ತಾವು ತಿಳಿಲಿಕ್ಕೆ ಹೋಗೋಲ್ಲ ಅಧ್ಯಯನ ಮಾಡಲಿಕ್ಕೆ ಹೋಗೋಲ್ಲ ಅಂದರೆ ಇದೇ ಆಧ್ಯಾತ್ಮಿಕ ಶಾಸ್ತ್ರ ಈ ಆಧ್ಯಾತ್ಮಿಕ ಶಾಸ್ತ್ರದ ಬಗ್ಗೆ ಅವರು ಯೋಚನೆ ಮಾಡಲಿಕ್ಕೆ ಹೋಗುವುದಿಲ್ಲ ಯಾಕೆ ಯೋಚನೆ ಮಾಡಲಿಕ್ಕೆ ಹೋಗುವುದಿಲ್ಲ ಅಂತೇಳಿದರೆ ಅವ್ರಿಗೆ ಬೇಕಾಗೇ ಇಲ್ಲ ಅದು ಅದು ಯಾವುದು ಅವಶ್ಯಕತೆ ಇಲ್ಲ ಯಾಕಂದರೆ ಮೂಢವೃತ್ತಿ ತಪ್ಪು ಕೆಲಸ ಮಾಡ್ತಾ ಇದ್ದಾರೆ ತಪ್ಪು ತಿಳುವಳಿಕೆ ಒಳಗಾಗಿದ್ದಾರೆ ಅದಕ್ಕೆ ಅವರು ಕೇಳಲಿಕ್ಕೆ ಹೋಗಲ್ಲ ಇವತ್ತು ಎಷ್ಟೋ ಜನ ನೀವು ನೋಡ್ಬೋದು ಭಗವದ್ಗೀತೆ ಆಗಲಿ ಮಹಾಭಾರತ ಆಗಲಿ ರಾಮಾಯಣ ಆಗಲಿ ನೀವು ಕೇಳಿ ಅವರು ಮುಂದೆ ಹೋಗಿ ಹಾಕಿದರೂ ಕೂಡ ಕೇಳ್ರಿ ಇದನ್ನು ಅಂತ ಹಾಕಿದರೂ ಕೂಡ ನಿಮಗೆ ಬೈದು ಹೋಗ್ತಾರೆ ನಿನಗೆ ತಲೆ ಸರಿ ಇಲ್ಲ ಅಂತ ನನ್ನ ತಲೆಗೆ ಕೆಡ್ಸಿಗೆ ಬಂದಿದೆಯಾ ಅಂತ ಕಾರಣ ಏನು ಅಂತ ಹೇಳಿದ್ರೆ ಬುದ್ಧಿ ಕೆಟ್ಟವರು ಸಾವಿನ ಬಳಿ ಹೋಗ್ತಾ ಇರುವಂಥವ್ರು ಅದಕ್ಕಾಗ ಆ ರೀತಿ ಆಗ್ತದೆ ಅಂತ ಹೇಳ್ತಾರೆ ಅದಕ್ಕೆ ಮನುಷ್ಯ ಮುಖ್ಯವಾಗಿ ಯಾವಾಗ ಮೂಢವೃತ್ತಿಗೆ ಒಳಗಾಗುವುದಿಲ್ಲ ಆವಾಗ ಅವನು ಮೊದಲು ಕೇಳ್ತಾನೆ ಏನಾಗುತ್ತೆ ಅಂತ ಹೇಳಿದರೆ ವಾಯುಹು ಅಂತ ಹೇಳ್ತಾರೆ ಸಾವನ್ನ ಅವನು ಆದರೆ ನಮಗೇನು ಆಶ್ಚರ್ಯ ಆಗುತ್ತೆ ಅಂದರೆ ಹಾಗಿದ್ರೆ ಇವಾಗ ಇದನ್ನು ಕೇಳಿದವರೆಲ್ಲರೂ ಗೆದ್ದು ಬಿಡ್ತಾರ ಇದನ್ನು ಹೇಳಿದವರು ಸತ್ತಿದ್ದಾರೆ ಕೇಳಿದವರು ಸತ್ತಿದ್ದಾರೆ ಸಾವನ್ನ ಗೆಲ್ಲಿಕ್ಕೆ ಯಾವ ರೀತಿ ಸಾಧ್ಯವಾಗುತ್ತೆ ಅಂದರೆ ಬರೀ ಕೇಳುವುದರಿಂದ ಯಾರು ಸಾವನ್ನ ಗೆಲ್ಲಿಕ್ಕಾಗೋಲ್ಲ ನಾವು ಏನನ್ನು ಕೇಳ್ತೇವೆ ಕೇಳಿದ್ದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಏನು ಅಳವಡಿಸಿಕೊಳ್ಳುವುದಂದರೆ ಮೋಹವನ್ನು ಬಿಡಬೇಕು ಹಿಂದೆ ಹೇಳಿದ ಹಾಗೆ ಕಾಮವನ್ನು ಬಿಡಬೇಕು ಕ್ರೋಧವನ್ನು ಬಿಡಬೇಕು ಇದನ್ನು ಬಿಟ್ಟಾಗ ಸಾಧ್ಯ ಉಂಟು ಸಾವನ್ನ ಗೆಲ್ಲಲಿಕ್ಕೆ ಖಂಡಿತ ಸಾಧ್ಯ ಉಂಟು ಗೆದ್ದವರಿದ್ದಾರೆ ಸಾವನ್ನು ಗೆದ್ದವರಿದ್ದಾರೆ ಅದಕ್ಕೆ ಹೇಳ್ತಾ ಇರೋದು ಯಾರು ಅಲ್ಲ ಸನಸ್ಸು ಜಾತರೆ ಇದನ್ನು ಹೇಳ್ತಾ ಇರುವ ಸುಜ ಸನಸ್ಸು ಜಾತರೆ ಸಾವನ್ನ ಗೆದ್ದು ಕೂತವರು ಅಂದರೆ ಯಾವುದೋ ಕಾಲದಲ್ಲಿ ಮೊದಲು ಈ ಬ್ರಹ್ಮಾಂಡ ಸೃಷ್ಟಿಯಾದಾಗ ಮೊದಲು ಅವರು ಹುಟ್ಟಿ ಬಂದವರು ಇವತ್ತಿನವರೆಗೂ ಇದ್ದಾರೆ ಐದು ವರ್ಷದ ಹುಡುಗನ ಹಾಗೆ ಇದ್ದಾರೆ ಅವರು ಹೇಗೆಂದರೆ ಇದೇ ಈ ಮೋಹವನ್ನು ಕಾಮವನ್ನು ಕ್ರೋಧವನ್ನು ಇದನ್ನೆಲ್ಲ ಗೆದ್ದು ನಿಂತಿರುವುದೇ ಕಾರಣ ಮುಖ್ಯವಾಗಿ ಅದಕ್ಕೆ ಹೇಳ್ತಾ ಇದ್ದಾರೆ ಆ ರೀತಿ ಸಾಧ್ಯ ಉಂಟಪ್ಪ ಅಂತ ಹೇಳ್ತಾ ಇದ್ದಾರೆ ಕ್ರೋಧಾಲೋಭಾನ್ ಲೋಭಾನ್ ಮೋಹ ಭಯಾಂತರಾತ್ಮ ಸವಯೇನು ಮೃತ್ಯುಸ್ತಚ್ಛ ತ್ವಚ್ಛರೀರೇಯೇಷ ಕಡೆಗೆ ಹೇಳ್ತಾ ಇದ್ದಾರೆ ನೋಡಪ್ಪ ಧೃತರಾಷ್ಟ್ರ ನಿನ್ನೊಳಗಿರುವ ಸಾವು ಯಾವುದು ಗೊತ್ತಾ ಯಾವುದಲ್ಲ ಹೊರಗಿನಿಂದ ಯಾವುದೋ ಒಂದು ಸಾವೆಂಬ ಭೂತ ನಿನ್ನೊಳಗೆ ಬಂದು ಕೂತಿಲ್ಲ ಮತ್ತು ನಿನ್ನೊಳಗೇ ಇರುವುದು ಸಾವು ನಿನ್ನ ಅದರಲ್ಲಿ ಯಾವುದು ಸಾವು ನಿನ್ನೊಳಗೆ ಕೂತಿರುವ ಸಾವು ಅಂತೇಳಿದರೆ ಮೊದಲನೇದಾಗಿ ಕ್ರೋಧಾತ್ ಕ್ರೋಧ ಸಿಟ್ಟು ಸಿಟ್ಟು ಅನ್ನುವಂಥದ್ದು ಮೊದಲ ಸಾವು ಮನುಷ್ಯನಿಗೆ ಕೆಟ್ಟ ಸಿಟ್ಟು ರಜೋಗುಣ ತಮೋಗುಣಗಳಿಂದ ಬರುವ ಸಿಟ್ಟು ಅಂದರೆ ಇದನ್ನು ಮಹಾಭಾರತ ಅಲ್ಲಲ್ಲಿ ಅಲ್ಲಲ್ಲಿ ಒತ್ತಿ ಒತ್ತಿ ಹೇಳ್ತದೆ ನಿಮಗೆ ಸಿಟ್ಟು ಅನ್ನುವಂಥದ್ದು ಮನುಷ್ಯನ ಸಾವು ಮನುಷ್ಯನಿಗೆ ಕೆಟ್ಟದ್ದು ಸಿಟ್ಟಿನಿಂದ ಏನನ್ನು ಸಾಧಿಸಲಿಕ್ಕೆ ಬರೋಲ್ಲ ಸಿಟ್ಟಿನಿಂದ ಏನೂ ಇಲ್ಲಿ ಪ್ರಯೋಜನ ಇಲ್ಲ ಯಾವ ಸಿಟ್ಟು ಅಂದರೆ ಕೆಟ್ಟ ಸಿಟ್ಟು ರಾಜಸ ತಾಮಸವಾದ ಸಿಟ್ಟು ಆ ಸಿಟ್ಟನ್ನು ಬಿಡಲೇಬೇಕು ಕಾರಣ ಏನಂದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಸಿಟ್ಟು ಮಾಡುವುದರಿಂದ ಮನುಷ್ಯನ ಆರೋಗ್ಯವೇ ಏರ್ಪೇರಾಗಿ ಹೋಗುತ್ತೆ ಮನುಷ್ಯನ ಮಾನಸಿಕ ಸಮತೋಲನವೇ ಕೆಟ್ಟ ಹೋಗ್ಬಿಡುತ್ತದೆ ಇದು ಮೊದಲ ಸಾವು ಹಾಂ ನಂತರ ಲೋಭಾತ್ ಕ್ರೋಧಾತ್ ಲೋಭಾತ್ ಎರಡನೇದು ಲೋಭಿತನ ಅತಿ ಆಸೆ ಇದು ಇನ್ನೊಂದು ಸಾವು ಮನುಷ್ಯನಿಗೆ ಬೇಕೇ ಬೇಕು ಬೇಕೇ ಬೇಕು ಬೇಕು ಅದನ್ನು ನನಗೆ ಬಿಟ್ಟಿರಲಿಕ್ಕಾಗಲ್ಲ ಅದು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಈ ರೀತಿ ತಾನು ದುರಾಸೆಗೆ ಒಳಗಾಗಿ ಅತಿಯಾಸೆಗೆ ಒಳಗಾಗಿ ತನ್ನ ಸಾವನ್ನ ತಾನು ತಂದು ಕೊಡುತ್ತಾನೆ ಮೂರನೇದು ಯಾವುದು ಅಂತೇಳಿದರೆ ಮೋಹಾತ್ ಮೋಹ ಮೋಯ ಮೋಹ ಮೋಹ ಅಂತೇಳಿದರೆ ತಪ್ಪು ತಿಳುವಳಿಕೆ ಸರಿಯಾಗಿ ತಿಳ್ಕೊಂಡಿಲ್ಲ ತಪ್ಪು 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 ತಪ್ಪಾಗೆ ತಿಳ್ಕೊಂಡಿರುವುದು ಪ್ರತಿಯೊಂದು ವಿಷಯವೂ ತಪ್ಪಾಗೇ ಅರ್ಥ ಆಗೋದು ತಪ್ಪಾಗೇ ಅರ್ಥ ಆಗುತ್ತೆ ಇದು ಇನ್ನೊಂದು ಸಾವಿಗೆ ಕಾರಣ ಮನುಷ್ಯನಿಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಯಾವುದೇ ವಿಷಯವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಲ್ಲ ಸರಿಯಾಗಿ ಅರ್ಥ ಮಾಡಿಕೊಳ್ಳೋದು ಹೇಗೆ ಅಂತ ಹೇಳಿದರೆ ನೋಡಿ ಅದರಿಂದಾಗಿಯೇ ಯಾವುದೇ ಒಂದು ವಿಷಯದ ಬಗ್ಗೆ ನಾವು ದಿಢೀರಂತ ಯಾವ ನಿರ್ಧಾರವನ್ನು ತಗೊಳ್ಳಿಕ್ಕೆ ಹೋಗಬಾರ್ದು ಮತ್ತು ಯಾವ ವಿಷಯದ ಬಗ್ಗೆ ನಾವು ಮಾತಾಡಬೇಕಾದ್ರೆ ಮೊದಲು ಯೋಚನೆ ಮಾಡಬೇಕು ಯೋಚನೆಯನ್ನು ಮಾಡಿ ಮಾತಾಡಬೇಕು ಆ ರೀತಿ ಯೋಚನೆಯನ್ನು ಮಾಡಿ ಯಾವಾಗ ಮಾತಾಡ್ತೇವೆ ಆವಾಗ ಖಂಡಿತವಾಗಿಯೂ ತಪ್ಪು ತಿಳುವಳಿಕೆ ಬರದಾಗೆ ನಮ್ಮನ್ನು ತಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ಒಳಗೆ ನಾವು ಆಲೋಚನೆಯನ್ನು ಮಾಡುವ ಮೂಲಕ ಸರಿಯಾಗಿ ಯುಕ್ತಿಯುಕ್ತವಾಗಿ ಆಲೋಚನೆಯನ್ನು ಮಾಡಬೇಕು ಹಾಗೆ ಮಾಡಿದಾಗ ನಿಜವಾಗಲೂ ನಾವು ಅದರಿಂದ ಬಚಾವಾಗಲಿಕ್ಕೆ ಸಾಧ್ಯ ಉಂಟು ಸಾವಿನಿಂದ ಬಚಾವಾಗ್ಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳ್ತಾಯಿದ್ದಾಳೆ ಇವೆಲ್ಲೇನೆಂದರೆ ಈಗಿನ ಕಾಲದಲ್ಲಿ ಸಂಪೂರ್ಣ ಇದೆಲ್ಲ ನಮಗೆ ಬಿಡ್ಲಿಕ್ಕೆ ಆಗೋಲ್ಲ ಅಂತ ಹೇಳ್ಬೋದು ಹೇ ಇಲ್ಲ ಸಿಟ್ಟನ್ನು ಬಿಡ್ಲಿಕ್ಕೆ ಆಗೋಲ್ಲ ನಮಗೆ ಯಾಕಂತ ಹೇಳಿದ್ರೆ ನಾವು ಬಿಡಬೇಕು ಅಂತ ಪ್ರಯತ್ನ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲದಾಗ ಸಿಟ್ಟು ಬಂದು ಅದೇ ರೀತಿ ಲೋಭ ದುರಾಸೆ ದುರಾಸೆ ಮಾಡಬಾರ್ದು ನೀನು ಎಷ್ಟೇ ಹೇಳ್ತೀರಿ ಎಷ್ಟು ಹೇಳಿದರೂ ಕೂಡ ನಾವು ಕೆಲವೊಂದು ತುಂಬ ಒಳ್ಳೆಯ ವಸ್ತುವನ್ನು ನೋಡಿದಾಗ ನನಗದು ಬೇಕೇ ಬೇಕು ನನಗೇ ಬೇಕು ಅಂತ ಆಸೆ ಉಟ್ಕೊಂಡೇ ಉಟ್ಕೊಳ್ತದೆ ನೀವೆಷ್ಟು ಹೇಳಿದರೂ ಕೂಡ ಬಿಡೋದು ಕಷ್ಟ ಇದೆ ಅಷ್ಟು ಸುಲಭ ಇಲ್ಲ ಇನ್ನು ಮೋಹ ಅಂತೂ ಕೂಡ ಅಂದರೆ ತಪ್ಪು ತಿಳುವಳಿಕೆ ತಪ್ಪು ತಿಳುವಳಿಕೆ ಇದೆ ಅಂತಲೇ ಗೊತ್ತಾಗಲ್ಲ ಎಷ್ಟೋ ಸಲ ಏ ನಾವು ತಿಳ್ಕೊಂಡಿರೋದೇ ಸರಿಯಿಂದ ಇಟ್ಕೊಂಡ್ಬಿಟ್ಟಿರ್ತೇವೆ ನಾನು ತಿಳ್ಕೊಂಡಿರೋದು ತಪ್ಪು ನನಗೆ ಸರಿ ಗೊತ್ತಿಲ್ಲ ಗೊತ್ತೇ ಇರೋಲ್ಲ ಈ ರೀತಿ ಆಗಿರ್ತದಲ್ವ ಮನುಷ್ಯನಿಗೆ ಅಂತ ಸಾಮಾನ್ಯವಾಗಿ ಹೇಳ್ಬೋದು ಹಾಗಿರಬೇಕಾದ್ರೆ ನಾವು ಸಾವನ್ನ ದಾಟಿ ನಿಲ್ಲುವುದು ಹೇಗೆ ನಮ್ಮ ಸಾವನ್ನ ದಾಟಿ ನಿಲ್ಲುವುದು ಹೇಗೆ ಸಾಮಾನ್ಯವಾಗಿ ಪ್ರಶ್ನೆ ಬಂದೇ ಬರುತ್ತದೆ ನೋಡಿ ವಾಸ್ತವಿಕವಾಗಿ ಅದಕ್ಕಾಗಿಯೇ ನಾವು ಯಾವಾಗಲೂ ದೇವರ ಬಗ್ಗೆ ಶಾಸ್ತ್ರದ ಬಗ್ಗೆ ಕೇಳ್ತಾ ಇರಬೇಕು ಒಂದು ಸಲ ಬಿಡೋದಲ್ಲ ಇವ ಭಗವದ್ಗೀತೆ ಆಗಲಿ ಭಾಗವತ ಆಗಲಿ ಮಹಾಭಾರತ ಆಗಲಿ ಮತ್ತೆ 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 ಕೇಳ್ತಾನೆ ಇರಬೇಕು ಕೇಳ್ತಾನೆ ಇರಬೇಕು ಕೇಳ್ತಾನೆ ಇರಬೇಕು ಯಾಕೋಸ್ಕರ ಅಂದರೆ ಈ ಕಾರಣಕ್ಕೋಸ್ಕರವೇ ತಪ್ಪು ಸರಿಯನ್ನು ಜೀವನದಲ್ಲಿ ತಿಳಿದಿ ತಿಳ್ಕೊಳ್ಳಿಕ್ಕೋಸ್ಕರ ಇದು ತಪ್ಪು ಇದು ಸರಿ ಅದನ್ನು ತಿಳ್ಕೊಂಡಾಗ ನಮಗೆ ಮೋಹವನ್ನು ಕಳ್ಕೊಳ್ಳಿಕ್ಕಾಗತ್ತೆ ಅಂದರೆ ತಿಳ್ಕೊಂಡು ನಾವು ಅದನ್ನು ಬಿಡ್ಲಿಕ್ಕೆ ಪ್ರಯತ್ನ ಪಡಬೇಕು ಬರೀ ಕೇಳ್ತಾ 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 ಇದ್ರೆ ಏನಾಗೋಲ್ಲ ಕೆಲವರು ಏನಾದರೆ ಕೇಳೋದು ಮಾತ್ರ ಮಾಡೋದೇನಿಲ್ಲ ಕೇಳಿದ್ದನ್ನು ಅಳವಡಿಸಿಕೊಳ್ಳುವುದೇನಿಲ್ಲ ಹಾಗೆ ಯಾವಾಗ ಕೇಳಿದ್ದನ್ನು ನಾವು ಅಳವಡಿಸಿಕೊಳ್ಳುತ್ತೇವೆ ಅಂದರೆ ಅಳವಡಿಸಿಕೊಳ್ಳುವುದು ಅಂತ ಹೇಳಿದರೆ ಇನ್ನೇನಿಲ್ಲ ನಮ್ಮ ಮನಸ್ಸಿಗೆ ಅರ್ಥ ಆಗಬೇಕು ಅದು ನಾವು ಏನು ಕೇಳಿತೇವೆ ಕೇಳಿದ್ದು ಮನಸ್ಸಿಗೆ ಅರ್ಥ ಆಗಬೇಕು ಬರೀ ಅರ್ಥ ಆದರೂ ಪ್ರಯೋಜನ ಇಲ್ಲ ಮನದಟ್ಟಾಗಬೇಕದು ಅಂದರೆ ಮನದಟ್ಟಾಗೋದು ಏನು ಮನಸ್ಸಿಗೆ ಹೌದು ಅಂತ ಕಾಣಬೇಕು ಹೌದು ಹೇಳಿದ್ದು ಸರಿಯಾಗಿದೆ ಹೌದು ಅಂತ ಕಂಡಾಗ ಅದಕ್ಕೆ ಹಾಗಿದ್ದರೆ ನಾನು ಆ ಕೆಟ್ಟದ್ದನ್ನು ಬಿಡೋಣ ಅಂತ ಬರ್ತದೆ ಅದಕ್ಕೆ ಹೌದು ನಾನು ಆಗಿದರೆ ಕೆಟ್ಟದ್ದನ್ನು ಬಿಡೋಣ ಇನ್ನು ಕೆಟ್ಟದ್ದು ಮಾಡೋದು ಬೇಡ ಈ ರೀತಿ ಕೆಟ್ಟದ್ದು ಮಾಡೋದು ಬೇಡ ಮನಸ್ಸಿಗೆ ಅರ್ಥ ಆದಾಗ ಮಾತ್ರ ಅದು ಅರ್ಥ ಮಾಡಿಸ್ಬೇಕು ಮನಸ್ಸಿಗೆ ಆ ರೀತಿ ಅರ್ಥ ಮಾಡಿಸುವುದರಿಂದಾಗಿ ಲೋಭಿತನವನ್ನು ಕೋಪವನ್ನು ಕೋಪವನ್ನು ಕೂಡ ಅಷ್ಟೇ ಬಿಡ್ಲಿಕ್ಕಲ್ಲ ಮತ್ತು ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಉಂಟು ಯಾಕಂದರೆ ಕೋಪ ಬಂದುಬಿಡ್ತದೆ ಕೆಲವು ಸಲ ಆದರೆ ಬಂದ ಕೋಪವನ್ನು ತಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು ಆ ಕೋಪದ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಉಂಟು ಮನುಷ್ಯನಿಗೆ ಅದೇ ರೀತಿ ಭಯ ಅಂತರಾತ್ಮ ಭಯ ಒಳಗಿನಿಂದ ಈ ಭಯ ಇನ್ನೊಂದು ಸಾವು ಅಂತ ಹೇಳ್ತಾರೆ ಭಯವೇ ಸಾವು ವಾಸ್ತವಿಕವಾಗಿ ಸಾವಿನ ಭಯ ಅಂತ ಹೇಳ್ತೇವೆ ಸಾವಿನ ಭಯ ಅಲ್ಲ ಭಯವೇ ಸಾವು ಅಂತ ಹೇಳ್ತಾ ಹೇಳ್ತಾಯಿರ್ತಾರೆ ಮನುಷ್ಯನಿಗೆ ಅಂದರೆ ಅಯ್ಯೋ ನಾನು ಸಾಯ್ತೇನೆ 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 ಎನ್ನುವಂಥ ಆ ಭಯವೇ ಸಾವು ಮನುಷ್ಯನಿಗೆ ಇದನ್ನು ಮೀರಿ ನಿಲ್ಲಬೇಕು ಭಯವನ್ನು ಮೀರಿ ನಿಲ್ಲಬೇಕು ಅಲ್ರಿ ಭಯವನ್ನು ಮೀರಿ ನಿಲ್ಲೋದು ಯಾಕಂದರೆ ಹೆದರಿಕೆ ಆಗೇ ಆಗತ್ತಲ್ವಾ ಇವಾಗ ಎದುರಿಗೆ ಒಂದು ಹಾವು ಬಂದಾಗ ಅಂತ ಭಯ ಆಗೇ ಆಗುತ್ತಾನೆ ಭಯ ಆಗದೇ ಇರುವುದು ಅಂತ ಹೇಳಿದ್ರೆ ಹಾಗೆ ಇವಾಗ ಒಂದು ಪ್ರವಾಹ ಪ್ರವಾಹದಲ್ಲಿ ನಾನು ಸಿಕ್ಕಾಕೊಂಡಿದ್ದೇನೆ ಮುಳುಗ್ತಾ ಇದ್ದೇನೆ ಮುಳುಗ್ತಾ ಇದ್ದೇನೆ ಮುಳುಗ್ತಾ ಇದ್ದೇನೆ ನಾನು ಸಾಯ್ತೇನೆ ಸಾಯ್ತೇನೆ ಅಂತ ಭಯ ಆಗೇ ಆಗುತ್ತಾನೆ ಅದರಿಂದಾಗಿ ಭಯ ಅನ್ನು ಮೀರಿ ನಿಲ್ಲುವುದು ಯಾವ ರೀತಿ ಇಷ್ಟೇ ಭಯವನ್ನು ಮೀರಿ ನಿಲ್ಲಿಕ್ಕೇ ಬೇಕಾದದ್ದು ಭಗವಂತನಲ್ಲಿ ಭಕ್ತಿ ಅಂದರೆ ನೋಡಿ ಜೀವನದಲ್ಲಿ ಭಯವನ್ನು ನಾವು ಮೆಟ್ಟಿ ನಿಲ್ಲಬೇಕು ಅಂತ ಹೇಳಿದ್ರೆ ಒಂದೇ ಒಂದು ಉಪಾಯ ಅದಕ್ಕೆ ದೇವರಲ್ಲಿ ಭಕ್ತಿ ಮಾಡುವುದು ನಾರಾಯಣನಲ್ಲಿ ಕೃಷ್ಣನಲ್ಲಿ ಭಕ್ತಿ ಮಾಡೋದು ಭಕ್ತಿ ಹೇಳಿದ್ರೆ ಮರಿ ಕಣ್ಣಿ ಮುಚ್ಚಿ ಅಲ್ಲ ಮತ್ತು ಆ ದೇವರ ಬಗ್ಗೆ ತಿಳ್ಕೊಂಡು ಅವನ ಮಹಿಮೆಯನ್ನು ತಿಳ್ಕೊಂಡು ಹಾ ಆ ದೇವರು ಎಷ್ಟು ಒಳ್ಳೆಯವನಿದ್ದಾನೆ ಆ ದೇವರು ಯಾವತ್ತೂ ನನ್ನ ಕೈ ಬಿಡುವುದಿಲ್ಲ ರಕ್ಷತೀತ್ಯೇವ ವಿಶ್ವಾಸ ತದೀಯೋಹ ಸ್ಮೃತಿ ದೇವರು ನನ್ನನ್ನು ರಕ್ಷಣೆ ಮಾಡಿಯೇ ಮಾಡ್ತಾನೆ ಯಾವತ್ತು ಬಿಡುವುದೇ ಇಲ್ಲ ದೇವರು ಯಾವತ್ತೂ ನನ್ನನ್ನು ಬಿಡುವುದೇ ಇಲ್ಲ ಹೇಳಿದ್ರೆ ನಾನು ಅವನಿಗೆ ಸೇರಿದವನಲ್ವಾ ನಾನು ದೇವರಿಗೆ ಸೇರಿದವನು ಮತ್ತಾರಿಗೂ ಸೇರಿದವನಲ್ಲ ಅಲ್ರಿ ನಾವು ಹೇಳಿದ ಕೂಡಲೇ ದೇವರು ನಮ್ಮನ್ನು ಸೇರಿಸ್ಕೊಳ್ತಾನೆ ನಾವೇನು ಹೇಳ್ಬೋದು ನಾನು ದೇವ್ರಿಗೆ ಸೇರಿದವನು ದೇವರಿಗೆ ಸೇರಿದವನು ಅಂತ ದೇವ್ರು ನಮ್ಮನ್ನು ಸೇರಿಸ್ಕೊಳ್ತಾನ ಸಾಮಾನ್ಯವಾಗಿ ಪ್ರಶ್ನೆ ಬರ್ಬೋದು ನೀವು ಹೇಳಿ ದೇವರಿಗೆ ಸೇರಿದವನು ನಾನು ದೇವರಿಗೆ ಸೇರಿದವನು ನಾನು ನಾನು ದೇವರ ಸೇವಕ ನಾನು ದೇವರ ಸೇವಕ ಈ ರೀತಿ ನಾನು ದೇವರಿಗೆ ಸೇರಿದವನು ಅಂತ ಯಾವಾಗ ನೀವು ಹೇಳ್ತೀರಿ ಮನಸ್ಸಿನಲ್ಲಿ ತಿಳ್ಕೊಳ್ತೀರಿ ದೇವರು ಖಂಡಿತ ಸೇರಿಸಿಕೊಳ್ತಾನೆ ಇವತ್ತೇನಾಗಿದೆ ಅಂದರೆ ನಾನು ದೇವರಿಗೆ ಸೇರಿದವನು ಎಂಬ ಭಾವನೆಯೇ ನಮಗಿಲ್ಲ ಮತ್ತೇನೆಂದರೆ ನಾನು ಈ ಫ್ಯಾಮಿಲಿಗೆ ಸೇರಿದವನು ನಾನು ಇಂಥಲ್ಲಿಗೆ ಸೇರಿದವನು ಇದೇ ನಾವು ಯೋಚನೆ ಮಾಡ್ಕೊಂಡು ಕೂತಿರೋದು ಅದರಿಂದಾಗಿ ನಮಗೆ ಭಯ ಯಾವಾಗ ಇಲ್ಲ ನಾನು ದೇವರಿಗೆ ಸೇರಿದವನು ಅವನು ಮನೆಗೆ ಸೇರಿದವನು ಅದರಿಂದಾಗಿ ದೇವರು ತನ್ನವರನ್ನು ಯಾವತ್ತೂ ಕೈ ಬಿಡುವುದೇ ಇಲ್ಲ ತನ್ನವರನ್ನು ನೋಡಿ ಇಲ್ಲಿ ಮೊದಲು ನಾವೇನಂದರೆ ತನ್ನವರಾಗಬೇಕು ದೇವರವರಾಗಬೇಕು ದೇವರವರು ಹೇಗೆ ಹೇಳಿದ್ರೆ ಆ ದೇವರನ್ನು ನಾವು ಯಾವಾಗಲೂ ಸ್ಮರಣೆ ಮಾಡ್ತಾ ಇರಬೇಕು ನಮ್ಮ ಮನೆಯವರನ್ನು ನಾವು ಯಾವ ರೀತಿ ಯೋಚನೆ ಮಾಡ್ತಾ ಇರ್ತೇವೆ ನೋಡಿ ನಮ್ಮ ಮನೆಯವರನ್ನೇ ಮನೆಯವರ ಹಾಗೆ ನಾವು ದೇವರಿಗೆ ಟ್ರೀಟ್ ಮಾಡಬೇಕು ಹೇಳಿದ್ರೆ ನಮ್ಮ ಮನೆಯವ್ರ ಬಗ್ಗೆ ನಾವು ಯೋಚನೆ ಏನು ಮಾಡ್ತಾ ಇರ್ತೇವೆ ಅಯ್ಯೋ ಏನಾಯಿತೋ ಏನೋ ತಿಂಡಿ ತಿನ್ನೋ ಹಾಗೆ ಮಾಡಿದ್ನೋ ಹೀಗೆ ಮಾಡಿದ್ನೋ ಅಥವಾ ಆ ಮಗರ ಬಗ್ಗೆ ಇವಾಗ ನಮ್ಮ ಮನೆಯವ್ರ ಬಗ್ಗೆ ಯೋಚನೆ ಮಾಡೋದು ಆಹ್ಹಾ ಅವ್ರು ಎಷ್ಟು ಒಳ್ಳೆಯವರಪ್ಪ ಏನು ಮಾಡಿದ್ದಾರೆ ಈ ರೀತಿ ಹಾಗೆಯೇ ದೇವರ ಬಗ್ಗೆ ಯೋಚನೆ ಮಾಡಬೇಕು ನಾವು ಇವಾಗ ನಾನೇನಾದರೂ ತಿಂತಾ ಇದ್ದೇನೆ ಹೇಳಿದ್ರೆ ಮೊದಲು ಯೋಚನೆ ಆಗುತ್ತೆ ತಾಯಿಗೆ ಯೋಚನೆ ಆಗುತ್ತೆ ಅಯ್ಯೋ ಮಗ ತಿನ್ನೇ ಇಲ್ವೋ ಅಂತ ಎಲ್ಲೋ ಮಗ ಫಾರಿನಲ್ಲಿದ್ದಾನೆ ಅಯ್ಯೋ ಮಗ ಏನು ಮಾಡ್ತಾ ಇದ್ದಾನೇನು ನಾವು ಮಾತ್ರ ಇಲ್ಲಿ ತಿಂತಾ ಇದ್ದೇವೆ ಅದೇ ರೀತಿ ನಾವೇನಾದರೂ ಆಹಾರವನ್ನು ತಿನ್ನುವುದಕ್ಕಿಂತ ಮುಂಚೆ ದೇವರಿಗೆ ಕೊಟ್ಟನ ಇದನ್ನು ದೇವರಿಗೆ ನೈವೇದ್ಯ ಮಾಡಿದ್ನ ದೇವರು ತಿನ್ನ ಓ ದೇವರು ತಿಂದ ನಾನು ತಿಂದೆ ನೋಡಿ ಈ ರೀತಿ ಪ್ರತಿಯೊಂದು ಒಂದು ಹೊಸ ವಸ್ತ್ರ ಹೊಸ ಬಟ್ಟೆ ಹೊಲಿಸಿದೆ ಅದನ್ನು ಹಾಕೊಳ್ಳೋದಕ್ಕಿಂತ ಮುಂಚೆ ಅಯ್ಯೋ ಒಂದು ದೇವ್ರಿಗೆ ಕೊಟ್ಟನಾ ದೇವರಿಗೆ ಕೊಟ್ಟು ಹಾಕ್ಕೊಳ್ಳುವಂಥದ್ದು ನೋಡಿ ಪ್ರತಿಯೊಂದು ಯಾಕಂದರೆ ನಮ್ಮ ಮನೆಯವರ ಮನೆಯವರಿಗಿಂತಲೂ ಹೆಚ್ಚು ದೇವರನ್ನು ನೋಡ್ಕೊಳ್ಬೇಕಾದದ್ದು ಆಗ ದೇವ್ರು ತನ್ನವರನ್ನಾಗಿ ಮಾಡ್ಕೊಳ್ತಾನೆ ನಾವು ದೇವರನ್ನು ನನ್ನವರನ್ನಾಗಿ ಮಾಡಿಕೊಳ್ಬೇಕು ಅದು ಹೇಗಂತೇಳಿದ್ರೆ ಪ್ರತಿಯೊಂದೂ ದೇವರಿಗೆ ನಾವು ಕಾಳಜಿ ವಹಿಸಬೇಕು ಪ್ರತಿಯೊಂದು ಕಡೆಯಲ್ಲೂ ಕೂಡ ದೇವರ ಕಾಳಜಿ ವಹಿಸಬೇಕು ದೇವರ ಬಗ್ಗೆ ಚಿಂತನೆ ಮಾಡಬೇಕು ನಮ್ಮ ಮನೆಯವರನ್ನು ನಾವು ಹೇಗೆ ಯೋಚನೆ ಮಾಡ್ತೇವೋ ಹೇಗೆ ಟ್ರೀಟ್ ಮಾಡ್ತೇವೋ ಹಾಗೇ ದೇವರ ಬಗ್ಗೆ ಮಾಡಬೇಕಾದದ್ದು ಅಂತೇಳಿದರೆ ಅಷ್ಟು ಪ್ರೀತಿಯಿಂದ ಅರ್ಥ ಅರ್ಥ ಅಷ್ಟು ಪ್ರೀತಿಯಿಂದ ನಾವು ದೇವರನ್ನು ಯಾವಾಗ ನೆನಪು ಮಾಡಿಕೊಳ್ತೇವೆ ಆಗ ಖಂಡಿತವಾಗಿಯೂ ದೇವರು ನಮ್ಮನ್ನು ಬಿಡೋದೇ ಇಲ್ಲ ಪ್ರಹ್ಲಾದ ನನ್ನ ರಕ್ಷಣೆ ಮಾಡಿದಾಗೆ ದೇವರು ರಕ್ಷಣೆ ಮಾಡ್ತಾನೆ ಯಾಕಂದರೆ ಪ್ರಹ್ಲಾದ ನನ್ನ ಯಾಕೆ ರಕ್ಷಣೆ ಮಾಡೋದ ಅಂದರೆ ಪ್ರಹ್ಲಾದ ತಿಳ್ಕೊಂಡ ದೇವರು ನನ್ನವನು ಅದಕ್ಕಾಗಿ ದೇವರ ರಕ್ಷಣೆ ಮಾಡೇ ಮಾಡ್ತಾನೆ ಕೈ ಬಿಡುವುದಿಲ್ಲ ಯಾವ ರೀತಿ ಹೆತ್ತ ತಂದೆ ತಾಯಿಗಳು ಮಗುವನ್ನು ಕೈ ಬಿಡ್ತಾರೇನು ಇದನ್ನೇ ಪುರಂದ್ರದಾಸರು ಬಹಳ ಸುಂದರವಾಗಿ ಹೇಳ್ತಾರೆ ಒಂದು ಉಭಾ ಉಗಾಭೋಗದಲ್ಲಿ ಹೇಳಬೇಕಾದ್ರೆ ಹೆತ್ತ ತಂದೆ ತಾಯಿಂದಿರು ತಮ್ಮ ಮಗು ಕುಂಟ ಆದರೆ ಕುರುಡ ಆದರೆ ಕಿವುಡಾದರೆ ಬಿಡ್ತಾರೇನು ಏ ಇದು ಕಿವುಡು ಮಗು ಬೇಡ ನನಗೆ ಇದು ಕುರುಡು ಮಗು ಬೇಡ ನನಗೆ ಬಿಟ್ಟು ಹೋಗ್ತಾರೇನು ಇಲ್ಲ ತಾನೆ ಕುರುಡಾಗಲಿ ಕುಂಟಾಗಲಿ ಏನಾದರೂ ಅಯ್ಯೋ ನನ್ನ ಮಗು ಅಂತ ಸಾಕೆ ಸಾಕ್ತ ಇರ್ತಾನೆ ಹಾಗೆ ನಾವು ಭಗವಂತನವರಾದರೆ ನಮ್ಮಲ್ಲಿ ದೋಷಗಳಿರ್ಬೋದು ನಾವು ಕುಂಟ ಕುರುಡರಾಗಿರ್ಬೋದು ದೇವರು ಕೈ ಬಿಡುವುದಿಲ್ಲ ರಕ್ಷಣೆ ಮಾಡಿಯೇ ಮಾಡ್ತಾನೆ ಆದರೆ ನಾವೇನಾಗಬೇಕು ಅಂತೇಳಿದ್ರೆ ದೇವರನ್ನು ನಮ್ಮ ಅಪ್ಪ ಅಮ್ಮ ಅಂತ ತಿಳ್ಕೊಳ್ಬೇಕು ತಿಳಿಯದೆ ದೇವರೇನು ಮಾಡಲ್ಲ ಅದಕ್ಕೆ ಹೇಳ್ತಾ ಇರುವಂಥದ್ದು ಆ ರೀತಿ ಆದಾಗ ಭಯ ನಿವಾರಣೆ ಆಗುತ್ತೆ ಸಂಪೂರ್ಣ ಭಯ ನಿವಾರಣೆ ಆಗುತ್ತೆ ಯಾಕಂದರೆ ದೇವ್ರು ರಕ್ಷಣೆ ಮಾಡೇ ಮಾಡ್ತಾನೆ ಬಿಡೋದಿಲ್ಲ ಹಾವು ಎದರಲ್ಲಿ ಬಂದು ನಿಂತಿರ್ಬೋದು ಏ ಇಲ್ಲ ದೇವ್ರ ರಕ್ಷಣೆ ಮಾಡ್ತಾನೆ ಕೈ ಬಿಡೋದಿಲ್ಲ ಯಾಕಂದರೆ ದೇವ್ರು ನನಗೆ ಸೇರಿದವನು ನನ್ನವನು ದೇವರು ಯಾವತ್ತೂ ನನ್ನನ್ನು ಕೈ ಬಿಡೋಲ್ಲ ಅಲ್ಲರಿ ಕಚ್ಚಿಬಿಡ್ತು ಈ ರೀತಿ ನಾನು ಯೋಚನೆ ಮಾಡ್ತಾ ಇರಬೇಕಾದ್ರೆ ಹಾವು ಕಚ್ಚಿಬಿಡ್ತು ಹಾವು ಕಚ್ಚಿದರೆ ಹಾಗಿದ್ರೆ ಸಾಯ್ತೇನಲ್ವ ಸಾಯ್ತಾನಲ್ವ ಹಂಗೆ ನಂಬಿದ್ದು ಹೋಯ್ತಲ್ವ ದೇವರು ನನ್ನ ರಕ್ಷಣೆ ಮಾಡೇ ಮಾಡ್ತಾನೆ ಅಂದರೆ ನಂಬಿದ್ದು ಹೊರಟೋ ಕಚ್ಚಿ ಕಚ್ಚಿಬಿಡ್ತಲ್ವ ನೋಡಿ ರೀತಿ ಆದರೆ ಆಶ್ಚರ್ಯ ಏನು ಹೇಳಿದರೆ ಕಚ್ಚಿದ್ರೂ ಕೂಡ ವಿಷ ಇವನಿಗೇನೂ ಆಗದಾಗಿ ದೇವರ ರಕ್ಷಣೆ ಮಾಡ್ಬೋದು ನೋಡಿ ದೇವರ ರಕ್ಷಣೆ ಯಾವ ರೀತಿ ಇರ್ತದೆ ಅಂತೇಳಿದರೆ ಹಾವೇ ಕಚ್ಚದಾಗೆ ಮಾಡ್ಬೋದು ಈ ರೀತಿ ಇವನು ಯೋಚನೆಯನ್ನು ಮಾಡುವುದರಿಂದಾಗಿ ಹಾವೇ ಕಚ್ಚದಾಗೆ ಮಾಡ್ಬೋದು ದೇವರು ಸುಮ್ಮನೆ ಸೀದಾ ಹಾವು ಹೋಗ್ಬೋದು ಇಂಥ ಘಟನೆಗಳು ನಡೆದದಿದೆ ಇಲ್ಲ ಕಚ್ಚಬೌದು ಇವನಿಗೆ ಕಚ್ಚಿದರೂ ಕೂಡ ಆ ವಿಷ ಇವನಿಗೇನು ಹಾಗದಾಗ ಮಾಡ್ಬೋದು ದೇವರು ಇಲ್ಲ ವಿಷವೂ ಏರೇ ಬಿಡ್ತು ನೋಡಿ ವಿಷವೂ ದೇಹಕ್ಕೆ ಏರೇ ಬಿಡ್ತು ಆ ದೇವರ ಮನಸ್ಸು ಮಾಡಿದ ಅಂತ ಆ ವಿಷ ಸಂಪೂರ್ಣ ಹೊರಗೆ ಹೋಗುವಾಗೆ ಏನು ಮದ್ದು ತಿಂದು ಹೊರಗೆ ಬರುವಾಗ ಮಾಡ್ಬೋದು ದೇವರು ಇಲ್ಲ ವಿಷ ದೇಹಕ್ಕೆ ಹೋಗಿ ಇವನಿಗೆ ಅಟ್ಯಾಕ್ ಆಗಿ ಪ್ರಾಣ ಹೋಗುವಾಗೆ ಆಗೇ ಬಿಡ್ತು ಸತ್ಯ ಹೋದ ಆದರೂ ದೇವ್ರ ಕೈ ಬಿಡಲಿಲ್ಲ ನೋಡಿ ಇದೇ ನಮಗೇನು ಅಂತೇಳಿದರೆ ಈ ಲೋಕದ ಜನರಾಗಿ ನಾವು ದೇವರನ್ನು ತಿಳ್ಕೊಂಡಿರ್ತೇವೆ ಈ ಲೋಕದ ಜನರು ಹೇಗೆ ಅಂತೇಳಿದರೆ ಪ್ರಾಣ ಹೋಗುವ ತನಕ ಮಾತ್ರ ನಮ್ಮೊಟ್ಟಿಗೆ ಇರ್ತಾರೆ ಅಷ್ಟೇ ಆಮೇಲೆ ಯಾರು ಬರೋಲ್ಲ ಆದರೆ ದೇವರು ಹಾಗಲ್ಲ ದೇವರು ಪ್ರಾಣ ಹೋದ ಮೇಲೂ ನಮ್ಮೊಟ್ಟಿಗೆ ಬರುವ ಈ ದೇಹ ಬಿಟ್ಟರೂ ನಮ್ಮೊಟ್ಟಿಗೆ ಬರುವವನು ಆಗಲೂ ದೇವರು ಮೋಸ ಮಾಡಿಲ್ಲ ರಕ್ಷತೀತ್ಯೇವ ವಿಶ್ವಾಸ ಯಾಕಂದರೆ ನನ್ನನ್ನು ಇನ್ನೊಂದು ದೇಹದಲ್ಲಿ ತೊಗೊಂಡು ಹೋಗಿಡ್ತಾನೆ ಈ ದೇಹದಿಂದ ದೇವರು ನನ್ನನ್ನು ಸೆಳೆದ ಕೈ ಬಿಡಲಿಲ್ಲ ಮತ್ತು ಇನ್ನೊಂದು ಕಡೆ ತೊಗೊಂಡೋಗಿಟ್ಟ ಭದ್ರವಾಗಿ ಅಲ್ಲೇ ಇಟ್ಟ ಈ ದೇಹದಲ್ಲಿ ಯಾವ ರೀತಿ ಇಟ್ಟಿದ್ನೋ ಹಾಗೆ ಆ ದೇಹದಲ್ಲೂ ಇಟ್ಟ ದೇವರು ಅಲ್ಲ ಇಡ್ತಾನೆಂತ ಅಂತ ರೀ ಗ್ಯಾರಂಟಿ ದೇವರು ಗ್ಯಾರಂಟಿ ಇಲ್ಲದಿದ್ದರೆ ಭಯ ಬಿಡೋಲ್ಲ ಅಂದರೆ ದೇವರಲ್ಲಿ ಯಾವಾಗ ನಂಬಿಕೆ ಇಲ್ಲ ಆಗ ಭಯ ಹೋಗೋಲ್ಲ ಇವತ್ತು ನಮಗೆ ಜೀವನದಲ್ಲಿ ಭಯಕ್ಕೆ ಮೂಲ ಕಾರಣ ಏನು ಅಂದರೆ ದೇವರಲ್ಲಿ ನಂಬಿಕೆ ಇಲ್ಲ ನೋಡಿ ವಿಶ್ವಾಸ ಇಲ್ಲ ದೇವರಲ್ಲಿ ಅದು ಎಂಥ ವಿಶ್ವಾಸ ಅಂದರೆ ಅಚಲವಾದ ವಿಶ್ವಾಸ ರಕ್ಷತೀತ್ತೇವ ವಿಶ್ವಾಸ ಮಗುವಿಗೆ ತಂದೆಯ ಬಗ್ಗೆ ಸಂಪೂರ್ಣ ವಿಶ್ವಾಸ ಇತ್ತು ಅಂತೇಳಿದರೆ ಆ ಮಗು ಏನೇ ಆದರೂ ಕೂಡ ಅಪ್ಪನನ್ನು ಗಟ್ಟಿ ಹಿಡ್ಕೊಂಡು ಕೂತ್ಬಿಟ್ಟಿರ್ತದೆ ಯಾಕಂದರೆ ನನ್ನ ಅಪ್ಪ ಹೀರೋ ಏನಾದರೂ ಮಾಡಿ ನನ್ನನ್ನು ರಕ್ಷಣೆ ಮಾಡಿಯೇ ಮಾಡ್ತಾರೆ ನೋಡಿ ಆ ವಿಶ್ವಾಸ ಇದು ಇರುವುದರಿಂದಾಗ ಅದು ಹೆದರುಕೊಳ್ಳೋದೇ ಇಲ್ಲ ಮಗು ವಾಸ್ತವಿಕವಾಗಿ ಹೆದರಿಲಿಕ್ಕೆ ಬೇಕಾದ ಎಲ್ಲ ಪ್ರಸಂಗಗಳಲ್ಲಿ ಅಲ್ಲಿ ಬಂದಿದೆ ಹೆದರೋದೇ ಇಲ್ಲ ಅಪ್ಪನ ಮೇಲಿರುವ ವಿಶ್ವಾಸ ನೋಡಿ ಅದೇ ವಿಶ್ವಾಸ ಇರಬೇಕು ಅವ ಭಯ ಇಲ್ಲ ಜೀವನದಲ್ಲಿ ಯಾವತ್ತೂ ಭಯ ಪಡೋಲ್ಲ ಅದಕ್ಕೆ ಯಾವಾಗ ನಾವು ದೇವರನ್ನು ನಂಬುತ್ತೇವೆ ಭಯ ಹೋಗ್ತದೆ ಸಾವು ಹೋಯಿತು ನಮ್ಮಿಂದ ಸಾವು ದೂರ ಆಯಿತು ಆವಾಗ ಯಾಕಂದರೆ ಸಾವೇ ಇವನಿಗೆ ಫ್ರೆಂಡ್ ಆಗುತ್ತೆ ಇಂಥ ಎಲ್ಲ ಸಂದರ್ಭಗಳಲ್ಲಿ ಅಂದರೆ ಕಾಮವನ್ನು ಬಿಟ್ಟ ಕ್ರೋಧವನ್ನು ಬಿಟ್ಟ ಮೋಹವನ್ನು ಬಿಟ್ಟ ಭಯವನ್ನು ಬಿಟ್ಟ ಅವಾಗ ಸಾವು ಇವನಿಗೆ ಫ್ರೆಂಡ್ ಮಿತ್ರ ಎಣಿಸಿದಾಗ ಬರ್ತದೆ ಸಾಕು ನನಗೆ ಈ ದೇಹ ಅವಾಗ ಸಾವು ಬರ್ತದೆ ಅಷ್ಟು ಮಾತ್ರ ಅಲ್ಲ ಒಂದೊಮ್ಮೆ ತಾನಾಗಿ ಬಂದರೂ ಹೇಳಿ ಬರ್ತದೆ ಹೇಳಿ ಬರ್ತದೆ ಅಂತೇಳಿದರೆ ನೋಡಿ ಇದೆಲ್ಲ ಆಶ್ಚರ್ಯ ಇದನ್ನು ಮಾರ್ಕಂಡೆಯ ಪುರಾಣ ಹೇಳುತ್ತದೆ ಸಾವು ಹಠಾತ್ ಆಗಿ ಬರೋಲ್ಲ ಒಬ್ಬ ಪುಣ್ಯಾತ್ಮನಿಗೆ ಒಂದು ವರ್ಷದಿಂದ ತಾನು ಸಿಗ್ನಲ್ ಕೊಟ್ಕೊಂಡು ಬರ್ತದೆ ಅಂತ ನೋಡಿ ಒಂದು ವರ್ಷದಿಂದ ನೋಡಿ ನೀನು ಸಾಹಿತ್ಯ ಸಾಹಿತ್ಯ ಅದಕ್ಕೆ ಸಿಂಪ್ಟಮ್ಸ್ ಹೇಳ್ತಾ ಬರ್ತಾರೆ ಮಾರ್ಕಂಡೆಯ ಪುರಾಣದಲ್ಲಿ ಒಂದು ವರ್ಷಕ್ಕಿಂತ ಮುಂಚೆ ಇವನಿಗೆ ಏನು ಸೂಚನೆ ಸಿಗತ್ತೆ ಹನ್ನೊಂದು ತಿಂಗಳಾದಾಗ ಏನು ಸೂಚನೆ ಸಿಗತ್ತೆ ಹತ್ತು ತಿಂಗಳು ಮತ್ತು ಒಂಬತ್ತು ಎಂಟು ಈ ರೀತಿ ಒಂದೊಂದು ತಿಂಗಳು ಕಳೀತಾ ಇದ್ದಾಗೇ ಇವನಿಗೆ ಬೇರೆ 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 ಸಿಗ್ನಗಳು ಸಂಕೇತಗಳು ಸಿಗಲಿಕ್ಕೆ ಶುರುವಾಗುತ್ತೆ ನೋಡು ನಾನು ಸಾಹಿತ್ಯ ನೀನು ಸಾಹಿತ್ಯ ಕಡೆಗೆ ಒಂದು ತಿಂಗಳು ಇರಬೇಕಾದ್ರೆ ಹದಿನೈದು ದಿನ ಇರಬೇಕಾದ್ರೆ ಒಂದು ವಾರ ಇರಬೇಕಾದ್ರೆ ಒಂದು ದಿನ ಇರಬೇಕಾದ್ರೆ ನೋಡಿ ಇವತ್ತು ನೀನು ಸಾಯ್ತೀಯ ಅಷ್ಟು ಮಾತ್ರ ಅಲ್ಲ ಇನ್ನು ನೀನು ಸಾಯಲಿಕ್ಕೆ ಕೇವಲ ಒಂದು ಗಂಟೆ ಇದೆ ನೋಡಿ ಸಿಗ್ತದೆ ಸೂಚನೆ ಸಿಗುತ್ತೆ ಯಾರಿಗೆ ಒಬ್ಬ ಪುಣ್ಯಾತ್ಮನಾದ ವ್ಯಕ್ತಿಗೆ ಯಾರು ಪುಣ್ಯಾತ್ಮ ಅಂದರೆ ಇದೆ ಯಾರು ಕಾಮವನ್ನು ಬಿಟ್ಟಿದ್ದಾನೆ ಕ್ರೋಧವನ್ನು ಬಿಟ್ಟಿದ್ದಾನೆ ಮೋಹವನ್ನು ಬಿಟ್ಟಿದ್ದಾನೆ ಭಯವನ್ನು ಬಿಟ್ಟಿದ್ದಾನೆ ಅವನಿಗೆ ಸೂಚನೆ ಸಿಗತ್ತೆ ಇದೇನೆಂದರೆ ಫ್ರೆಂಡ್ ಅದರಿಂದಾಗಿ ಅವನು ಓ ನನಗೆ ಸಾವು ಬರ್ತಾ ಇದೆ ಅಂತ ಇದೆಲ್ಲ ಗರುಡ ಪುರಾಣ ಬಹಳ ಹೇಳುತ್ತದೆ ಅವನಿಗೆ ಹೆದರದೇ ಇಲ್ವಂತೆ ನಾನು ಸಾಹಿತ್ಯನೆಂದು ಹೆದರಲ್ವಂತೆ ಅವನು ಗೊತ್ತವನಿಗೆ ಮತ್ತು ತಾನು ಸ್ನಾನ ಮಾಡಿ ದೇವರ ಪೂಜೆಯನ್ನು ಮಾಡಿ ಬ್ರಾಹ್ಮಣರನ್ನು ಕರೆದು ಬ್ರಾಹ್ಮಣರಿಗೆ ದಾನ ಮುಂತಾದ ಊಟ ಹಾಕಿ ದಾನ ಮುಂತಾದವುಗಳನ್ನೆಲ್ಲ ಕೊಟ್ಟು ನಾನು ಮನೆಯಿಂದ ಹೊರಗೆ ಬಂದು ಸಗಣಿಯಿಂದ ತುಳಸಿ ಏನಿದೆ ಮನಸ್ಸಿನ ಮನೆ ಮುಂದೆ ಆ ತುಳಸಿ ಕಟ್ಟೆ ಆ ತುಳಸಿ ಕಟ್ಟೆಯ ಬಳಿ ಒಂದು ದೊಡ್ಡ ಮಂಡಲವನ್ನು ಮಾಡಿ ಅದರ ಮೇಲೆ ದರ್ಬೆ ಹಾಕಿ ಎಳ್ಳು ಹಾಕಿ ದೇವರ ಶಾಲಾಗ್ರಾಮವನ್ನು ತಗೊಂಡೋಗಿಟ್ಟು ದೀಪ ಇಟ್ಟು ತಾನು ಮಲ್ಕೊಳ್ತಾನಂದು ಮಲ್ಕೊಂಡು ತಾನು ಪ್ರಾಣ ಬಿಡ್ತಾನಂತ ದೇವರನ್ನು ಸ್ಮರಣೆ ಮಾಡ್ತಾ ಪ್ರಾಣ ಬಿಡ್ತಾನೆಂದು ಕರುಡ ಪ್ರಾಣ ಹೇಳ್ತದೆ ಪುಣ್ಯಾತ್ಮರ ಪ್ರಾಣ ಹೋಗುವುದು ಹೀಗೆ ಅಂತ ಆಗಿ ಹೋಗ್ತದೆ ಅವರಿಗೆ ಮರಣ ಅನ್ನೋದು ಅಂತ ಭೀಷ್ಮಾಚಾರ್ಯರಾಗಿ ನೋಡಿ ಭೀಷ್ಮಾಚಾರ್ಯರಿಗೆ ಒಂದು ಮರಣ ಬಂತು ಹೇಗೆ ಅಂತ ಹೇಳಿದ್ರೆ ಎಂತಹ ಫ್ರೆಂಡ್ ಆಗಿ ಬಂತು ಅಂತೇಳಿದರೆ ಅಲ್ಲಿವರೆಗೆ ಉತ್ತರಾಯಣ ಬರುವ ತನಕ ಕಾಯ್ತಾಯಿದ್ರು ಉತ್ತರಾಯಣ ಬಂತು ಸರಿ ನಾನೇನು ಸಾಯ್ತೇನೆ ಅಂತ ಬಯಸಿದರು ನಾನು ಸಾಯ್ತೇನೆ ಅಂತ ಅಂದರೆ ನೋಡಿ ಅಲ್ಲಿವರೆಗೆ ಸಾವು ಬರಲಿಲ್ಲ ಅವರ ಹತ್ರ ನಾನೇನು ಸಾಯ್ತೇನೆ ಬಯಸಿದ್ರು ಯಾವಾಗ ಬಯಸಿದ್ರು ಬಯಸಿದಾಗ ಸಾವು ಎಷ್ಟು ಅವರ ಹತ್ರ ಬಂತು ಅಂತೇಳಿದರೆ ಅವರ ಎಲ್ಲ ಮೈ ತುಂಬ ಗಾಯ ಆಗಿತ್ತು ಗಾಯ ಎಲ್ಲ ಹೋಯ್ತಂತೆ ಮೈಗೆ ಎಲ್ಲ ಬಾಣಗಳು ಚುಚ್ಚುಕೊಂಡಿದ್ದವು ಎಲ್ಲ ಬಾಣಗಳು ಹೊರಟೋಯ್ತಂತೆ ಮತ್ತು ಒಳಗಿನಿಂದ ದೇವರನ್ನು ಧ್ಯಾನ ಮಾಡ್ತಾ 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 ತಾವಾಗಿ ದೇಹವನ್ನು ಬಿಟ್ಟು ಹೋದರು ನೋಡಿ ಹೀಗೆ ಯಾರು ಪುಣ್ಯಾತ್ಮರಿದ್ದಾರೆ ಅವರಿಗೆ ಈ ರೀತಿ ಸಾವಾಗತ್ತೆ ಅಂತ ಬಹಳ ಸುಂದರವಾಗಿ ಈ ಸಾವು ಅನ್ನುವುದೇನು ಅದನ್ನು ಗೆಲ್ಲುವುದು ಹೇಗೆ ಅನ್ನುವುದನ್ನು ಈ ಮಹಾಭಾರತದಲ್ಲಿ ಸನಸ್ಸು ಜಾತರು ಬಹಳ ಸುಂದರವಾಗಿ ತಿಳಿಸ್ಕೊಂಡು ಹೋಗ್ತಾರೆ ಏವಂ ಮೃತ್ಯುಂ ಜಾಯಮಾನಂ ವಿದಿತ್ವ ಜ್ಞಾನೇನೇ ತಿಷ್ಠನ್ ಅಭಿಭೇತೀಘ ಮೃತ್ಯೋ ಹೀಗೆ ಒಬ್ಬ ಜ್ಞಾನಿಯಾದವನು ತಾನು ತಿಳ್ಕೊಂಡು ಜ್ಞಾನೇನ ತಿಷ್ಟನ್ನು ಅಂದರೆ ಜ್ಞಾನ ಭಗವಂತನ ಜ್ಞಾನದಲ್ಲಿ ಭಗವಂತನ ಭಕ್ತಿಯನ್ನು ಮಾಡ್ತಾ ಅಲ್ಲೇ ಇರುವವನಾಗಿ ತನ್ನ ಸಾವನ್ನು ತಾನು ಗೆಲ್ತಾನೆ ಇಲ್ಲದೇ ಇದ್ದರೆ ಆ ಸಾವೇ ಇವನನ್ನು ಗೆಲ್ತದೆ ಅಂತ ಬಹಳ ಸುಂದರವಾಗಿ ಸನಸ್ಸು ಜಾತರ ಹೇಳ್ತಾರೆ ಮುಂದೆ ಧೃತರಾಷ್ಟ್ರ ಆ ಸನಸ್ಸು ಜಾತರ ಬಳಿ ಮತ್ತೆ ಬೇರೆ ಪ್ರಶ್ನೆಯನ್ನು ಕೇಳ್ತಾನೆ ಅದೇನು ಅಂತ ಮುಂದೆ ನೋಡೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಮಧ್ವಾಂತರಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ ಶ್ರೀಕೃಷ್ಣ ಅರ್ಪಣಮಸ್ತೆ